ಮತ್ತೊಂದು ಅವರ್ತಿ ಮತ್ತಾಯನ ಬರೆದಂತ ಸುವಾರ್ತೆ ಏಳನೇ ಅಧ್ಯಾಯ 7 ಮತ್ತು 8 ವಚನಗಳನ್ನು ನಾನು ಪ್ರಾಸ್ತಾವಿಕವಾಗಿ ಓದ್ತೇನೆ. ನಂತರದಲ್ಲಿ ವಾಕ್ಯಗಳನ್ನು ಹೇಳುವಾಗ ದಯಮಾಡಿ ಓದಿ ಸಹಕರಿಸಿದೆ ಎಂಬುದಾಗಿ ಕ್ರಿಸ್ತನ ಹೆಸರಲ್ಲಿ ಕೇಳಿಕೊಳ್ಳುವಂತವನಾಗಿರ್ತೇನೆ. ಮತ್ತಾಯನ ಬರೆದಂತ ಸುವಾರ್ತೆ 7:7-8 ವಚನ ಹೀಗೆ ಹೇಳಿದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಕರ್ತನ ಪ್ರಿಯರಾದವರೇ, ಈ ದಿನ ನಾನು ಆಲೋಚನೆ ತೆಗೆದುಕೊಳ್ತಕ್ಕಂತಹ ಒಂದು ವಾಕ್ಯ ಆ ಭಾಗ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಬೇಡಿಕೊಳ್ಳಬೇಕು, ಬೇಡಿಕೊಳ್ಳುವಾಗ ದೊರೆಯುತ್ತದೆ, ಮತ್ತು ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ. ಕೆಲವರು ಹೊಂದುತ್ತಾರೆ, ಕೆಲವರು ಹೊಂದುವುದಿಲ್ಲ ಎಂಬುದಾಗಿ ಇಲ್ಲಿ ಇಲ್ಲ. ವಾಕ್ಯ ನಮ್ಮನ್ನ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ಬೇಡಿಕೊಳ್ಳತಕ್ಕಂತ ಪ್ರತಿಯೊಬ್ಬನು ಸಹ ಹೊಂದುವಂತವನಾಗಿದ್ದಾನೆ. ಮೊದಲನೇದಾಗಿ ನಾವು ಬೇಡಬೇಕು, ಬೇಡಿಕೊಂಡಿರತಕ್ಕಂತಲೇ ಅದನ್ನ ಹೊಂದುವಂತವನಾಗಿರ್ತಕ್ಕಂಥ ನಂಬಿಕೆ ನಮಗಿರ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳ್ತದೆ, ನಂಬಿಕೆ ಬಗ್ಗೆ ನಾವು ಅಧ್ಯಯನ ಮಾಡುವಾಗ, ನಂಬಿಕೆ ವೀರರುಗಳಲ್ಲಿ ಅನೇಕರು ನೋಡುವಾಗ, ಅವರು ನಂಬಿಕೆ ಮೂಲಕ ಎಲ್ಲವನ್ನ ಪಡೆದಂತ ನೋಡ್ತೇವೆ. ನಂಬುವಂತವ್ ನಾವು ಆಗಿರ್ಬೇಕು. ಅದಕ್ಕಾಗಿ ಈ ದಿನ ಸತ್ಯವಾದಲ್ಲಿ ಅನೇಕ ಭಕ್ತರು ಬೇಡಿಕೊಂಡ್ರು, ಏನನ್ನ ಬೇಡಿಕೊಳ್ತೇವೆ, ಯಾತಕ್ಕಾಗಿ ಬೇಡಿಕೊಳ್ತೇವೆ, ಹೊಂದಿದ ಮೇಲೆ ನಮ್ಮ ಕಾರ್ಯವೇನು? ಯಾಕಂದ್ರೆ ನಾವು ಬೇಡುವಾಗ ಅದನ್ನ ಯಾವ ಉದ್ದೇಶವಾಗಿ ಬೇಡ್ತಿರ್ಬತಕ್ಕಂತ ಅನೇಕ ಸಂದರ್ಭಗಳು ಅರಿವಿರುವುದಿಲ್ಲ. ಬೇಡ್ಕೊಡ್ತೇವೆ, ಹೊಂದಿದ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಯಾವ ಉದ್ದೇಶಕ್ಕಾಗಿ ಬೇಡ್ಕೊಂಡು ಏನನ್ನ ಬೇಡ್ಕೊಂಡು ಆ ಕಾರ್ಯ ಆದ ಮೇಲೆ ಮರೆತು ಬಿಡ್ತಕ್ಕಂತಹ ಮನುಷ್ಯನ ಒಂದು ಸ್ವಭಾವಗಳು ಇರುವಂತ ನೋಡ್ತೇವೆ. ಈ ದಿನ ಸತ್ಯವೇದದಲ್ಲಿ ಕೆಲವು ಉದಾಹರಣೆಗಳನ್ನ ಅನೇಕ ಭಕ್ತರು ಅವರು ಬೇಡ್ಕೊಂಡಂತದನ್ನ ಯಾತಕ್ಕಾಗಿ ಬೇಡ್ಕೊಂಡ್ರು ಮತ್ತು ಯಾವುದನ್ನ ಮರೆತರು ಅಥವಾ ಯಾವ ರೀತಿಯಾಗಿ ಅವರು ನಂಬಿಕೆಯಲ್ಲಿ ಮುಂದುವರೆದ್ರೆ ಎಂಬುದಾಗಿ ಆಲೋಚನೆ ಮಾಡ್ತಾ ಬರೋಣ. ಮೊದಲನೇದಾಗಿ ವಿಮೋಚನಾ ಕಾಂಡ 33:15 ವಚನ, ವಿಮೋಚನಾ ಕಾಂಡ 33:15. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನೋಡಿ, ಇಲ್ಲಿ ಮೋಶೆ ಇದುವರೆಗೆ ಅವನು ದೇವರ ದರ್ಶನವನ್ನು ಪಡೆದಿದ್ದಾನೆ, ಅನೇಕ ದೇವರ ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆ, ಅವರನ್ನೆಲ್ಲರನ್ನ ಇಸ್ರಾಯೇಲನ್ನ ಐಗುಪ್ತ ದೇಶದಿಂದ ಅವನು ಕರೆದುಕೊಂಡು ಬಂದಿದ್ದಾನೆ. ಕರೆದುಕೊಂಡು ಬಂದಿದ್ದಲ್ಲಿ ಅನೇಕ ಘಟನೆಗಳು ನಡೆಯುವಂತದ್ದಾಗಿದೆ. ದೇವರು ಸ್ವಯಂ ಅದಕ್ಕೆ ಹಿಂದಿನ ವಚನದಲ್ಲಿ ಹೇಳ್ತಾರೆ, ನಾನೇ ನಿಮ್ಮ ಸಂಗಡ ಬರ್ತೇನೆ ಅಂತ ಹೇಳಿದ್ರು ಸಹ ಮೋಶೆಯಲ್ಲಿ ಅವ್ನು ಇಡಬೇಕಂತ ಅನೇಕ ವಾಗ್ದಾನಗಳು ಕೊಡಲ್ಪಡ್ತವೆ, ಅನೇಕ ಮಾತುಗಳು ನಾವು ಕೇಳಲ್ಪಡ್ತೇವೆ. ನಾವು ಅದನ್ನ ಬೇಡಿ ಪಡ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳನ್ನು ನೋಡ್ತೇವೆ. ಇದರ ಲೋಕಗಳಲ್ಲಿ ಸ್ವಾಮಿ ಅನೇಕ ವಿಧವಾದಂತಹ ವಾಗ್ದಾನಗಳನ್ನ ಕೇಳ್ತೇವೆ. ಆ ವಾಗ್ದಾನಗಳು ಅವು ನಮ್ಗೆ ನೆರವೇರಬೇಕಲ್ಲ, ಅದನ್ನ ಕೇಳಿಕೊಳ್ಳಬೇಕು, ಕಾರ್ಯ ಪ್ರವೃತ್ತರಾಗಬೇಕು ಎಂಬುದಾಗಿ ಇಲ್ಲಿ ನಾವು ನೋಡುವಾಗ ದೇವರು ಸ್ವಯಂ ಹೇಳಿದ್ದಾನೆ, ನಾನು ನಿಮ್ಮ ಸಂಗಡ ಬರ್ತೇನೆ ಎಂಬುದಾಗಿ. ಆದ್ರೆ ಮೋಶೆ ದೇವರನ್ನ ಕಡ್ಡಾಯ ಪಡಿಸುವಂತ ನೋಡ್ತೇವೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ಯಾಕಂದ್ರೆ ಈಗಾಗಲೇ ಅನೇಕ ವಿಧದಲ್ಲಿ ಮೋಶೆಗೆ ಇಸ್ರಾಯೇಲ್ ಎಷ್ಟು ಮಾನಸಿಕವಾದಂತ ಹಿಂಸೆಯನ್ನ ನೋವನ್ನ ಕೊಟ್ಟಿದ್ದಾನೆ, ಮತ್ತು ದೇವರು ಅವರನ್ನ ಅನೇಕ ಸದಲ್ಲಿ ಕೋಪ ಮಾಡಿಕೊಂಡಾಗಲೂ ಸಹ ಅವರನ್ನ ಬಿಡುಗಡೆಯನ್ನ ಗೊಡಿಸಿದ್ದಾನೆ. ಈಗಿದ್ರೂ ಸಹ ಮೋಶೆ ಅವ್ರು ಕೇಳ್ತಕ್ಕಂಥದ್ದು, ನೀ ನಮ್ಮ ಸಂಗಡ ಬರದೆ ಹೋದ್ರೆ ನಮ್ನ ಇಲ್ಲಿಂದ ಹೋಗ್ಬಿಡಿಸ್ಲೇಬೇಡ, ನಾವ್ ಇಲ್ಲೇ ಇರ್ತೀವಿ. ಅಂದ್ರೆ ನಿನ್ನ ಮಾರ್ಗದರ್ಶನ ಪ್ರತಿ ಕ್ಷಣದಲ್ಲೂ ಬೇಕು, ನೀನು ನಮ್ಮ ಸಂಗಡ ಇರಬೇಕು ಎಂಬುದಾಗಿ ಬೇಡ್ತಾನೆ. ಈ ದಿನ ನಾವು ಏನನ್ನ ಬೇಡ್ತೇವೆ, ದೇವರ ಬಳಿಯಲ್ಲಿ ನಾವು ಬಿಡ್ಬೇಕಂತ, ದೇವರೇ ನೀನು ನಮ್ಮ ಜೊತೆಯಲ್ಲಿ ಬಪ್ಪ. ದೇವ್ರ ವಾಕ್ಯ ಹೇಳ್ತದೆ, ಯಾರು ರಕ್ಷಣೆ ಹೊಂದಿದ್ದಾರೋ ಅವರ ಹೃದಯದಲ್ಲಿ ಪರಿಶುದ್ಧಾತ್ಮನು ವಾಸವನ್ನ ಮಾಡ್ತಾ ಇದ್ದಾನೆ. ಅದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹದ್ದೇ. ಆದ್ರೆ ನಾವು ದೇವರನ್ನ, ದೇವ್ರೇ ನೀನು ನನ್ನ ಹೃದಯದಲ್ಲಿದ್ದೀಯ, ನೀನು ನನ್ನ ಸಂಗಡ ಮಾತಾಡ್ತಾ ಇರು, ನೀನು ಬಾ ಎಂಬುದಾಗಿ ಹೇಳುವಾಗ ನೀನು ನನ್ನ ಜೊತೆಯಲ್ಲಿ ಬರ್ತಾ ಇರ್ಬೇಕು. ನೀನು ನನ್ನ ಸಂಗಡ ಬರುವುದಾದ್ರೆ ಏನಪ್ಪಾ ಅಂದ್ರೆ ನಮ್ಮನ್ನ ರಕ್ಷಿಸ್ತಾನೆ, ಮತ್ತು ಅನೇಕ ಕಾರ್ಯಗಳು ನಮ್ಮನ್ನ ಎಚ್ಚರಿಸುತ್ತದೆ. ಪಾಪ ದ್ವೇಷವನ್ನ ಅದು ಹುಟ್ಟಿಸ್ತದೆ. ದೇವರು ನಮ್ಮ ಸಂಗಡ ಇರುವುದಾದ್ರೆ ನಾವೇನಪ್ಪಾ ಅಂದ್ರೆ ಅಯ್ಯೋ ದೇವರು ನಮ್ಮ ಜೊತೆಯಲ್ಲಿಲ್ಲ,
ದೇವರು ನಮ್ಮ ಸಂಗಡ ಬರದೇ ಇಲ್ಲ, ನಾವು ಏನಾದ್ರೂ ಮಾಡಬಹುದು, ಹೇಗಾದ್ರೂ ಜೀವಿಸಬಹುದು ಎಂಬುದಾಗಿ ಅನೇಕ ವಿಧದ ಆಲೋಚನೆ ನಮ್ಮಲ್ಲಿ ಬರುವ ಸಾಧ್ಯತೆಗಳು ಉಂಟು. ಆದ್ರೆ ದೇವರು ನಾವು ಮನೆಯನ್ನ ಬಿಟ್ಟು ಹೊರಡುವಾಗ, ಯಾವುದೇ ಕಾರ್ಯಕ್ಕೆ ಹೊರಡುವಾಗ, ದೇವರೇ ನಾನು ಇಂಥ ಕಾರ್ಯಕ್ಕೆ ಹೋಗ್ತಾ ಇದ್ದೀನಪ್ಪ, ನಾನು ಬಲಹೀನವಾದಂಥವನೇ, ನನಗೇನ ಸಹಾಯ ಬೇಕು, ನೀನು ನನ್ನ ಸಂಗಡ ಬಾ ಎಂಬುದಾಗಿ ನಾವು ಪ್ರಾರ್ಥನೆಯನ್ನ ಪ್ರತಿ ಹಂತದಲ್ಲೂ ಮಾಡಬೇಕು. ಯಾವಾಗ ದೇವರು ನಮ್ಮ ಸಂಗಡ ಇರುವುದಾದ್ರೆ ಸೈತಾನ ಅನೇಕ ಕಾರ್ಯಗಳನ್ನ ನಾವು ಲಯ ಮಾಡ್ತಕ್ಕಂತಹ ಬಲವನ್ನ ಶಕ್ತಿಯನ್ನ ನಾವು ಪಡೆದುಕೊಳ್ಳುವಂತವರಾಗಿರ್ತೇವೆ. ಮತ್ತು ಆತನ ಸಂರಕ್ಷಣೆ ಇದೆ. ದೇವರು ವಾಗ್ದಾನ ಮಾಡಿದ್ದಾನೆ, ನಿನ್ನ ಕಾಯುವುದಕ್ಕಾಗಿ ನಿನ್ನ ಹಿಂಬಲವಾಗಿ ಮುಂಬಲವಾಗಿ ದೇವದೂತರನ್ನು ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮತ್ತು ನೀನು ಹೋಗುವಂತ ಆದಿಯನ್ನು ಸಿದ್ಧ ಮಾಡ್ತಾನೆ, ನಾನು ಆಗ್ನೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳುದು. ದೇವ್ರೇ ನೀನೇ ಪಪ್ಪ, ನೀನೇನ ಸಂಗಡ ಇರೋದು. ನೋಡು ಮೋಶೆ ಗೊತ್ತಿದೆ, ಯಾಕಂದ್ರೆ ವಾಗ್ದಾನ ಮಾಡ್ತಾನೆ ನಂಬಿಕಸ್ತ್ರೆ. ಎಂತ ಕೆಂಪು ಸಮುದ್ರವನ್ನೆಲ್ಲ ದಾಟಿಸಿ ಆ ಬಂಡೆಯಿಂದ ನೀರನ್ನ ಕೊಟ್ಟು ಎಲ್ಲವನ್ನ ಮಾಡಿದಂತ ದೇವರು ಅವನು ನಡೆಸ್ತಾನೆ ಗೊತ್ತಿರು ಸಹ ಅವನು ಅವನು ತನ್ನನ್ನು ತಗ್ಗಿಸ್ಕೊಂಡಂತಾರ. ಅದನ್ನು ಬೇಡುವಂತದ್ದು ನೀನು ನಮ್ಮ ಸಂಗಡ ಬರದೇ ಇದ್ರೆ ನಮ್ಮನ್ನ ಇಲ್ಲಿಂದ ಹೋಗ್ಬಿಡಿಸ್ಬೇಡ. ದಿನನಿತ್ಯದ ಪ್ರಾರ್ಥನೆ ನಾವು ಹೊರಗಡೆ ಹೋಗ್ಬೇಕಾದ್ರೆ, ಯಾಕಂದ್ರೆ ಇರ್ತಕ್ಕಂಥ ಲೋಕ ಸ್ವಾಮಿ ನಾನು ಯಾವ್ದು ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ನೀನು ನನ್ನ ಸಂಗಡ ಬಪ್ಪ ಎಂಬುದಾಗಿ ನಾವು ಬೇಡುವಂತವನವಾಗಿರ್ಬೇಕು. ದೇವರು ನಮ್ಮ ಸಂಗಡ ಇರುವುದಾದ್ರೆ ಆತನ ಸಂರಕ್ಷಣೆಯಲ್ಲಿ, ಆತನ ರಕ್ಷಣಾ ಕೋಟೆಯೊಳಗೆ ನಾವು ಇರುವಂತವರಾಗಿರ್ತೇವೆ. ಮತ್ತು ನಾವು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿಯೂ ಅದು ನಮ್ಮನ್ನ ಎಚ್ಚರಿಸಿ ನಡೆಸುವುದ. ಈ ದಿನ ನನ್ನ ಬೇಡುವಿಕೆ ಕೇವಲ ನಶಿಸಿ ಹೋಗ್ತಕ್ಕಂಥ ಲೋಕದ ವಿಚಾರಗಳಿಗಾಗಲಿ ಅಥವಾ ಲೋಕ ಕಾರ್ಯಗಳಿಗಾಗಿ ನಾವು ದೇವರ ಮುಂದೆ ಬೇಡದೆ, ಸ್ವಾಮಿ ಬಾ ನನ್ನ ಮಾರ್ಗವನ್ನು ತೋರಿಸು, ನೀನು ನನ್ನ ಸಂಗಡ ಬಾ ಅಂದು ಮೋಶೆ ಕೇಳದಲ್ಲ. ಸ್ವಾಮಿ ಈ ದಿನವೂ ನಾನು ಇರ್ತಕ್ಕಂಥ ಲೋಕ ಭಯಂಕರವಾದಂತ ಲೋಕ, ಅದರಿಂದ ನನ್ನ ಸಂಗಡ ಬಾ ಎಂಬುದಾಗಿ ನಾವು ಆತನನ್ನ ಬೇಡಿಕೊಳ್ಳುವಂತವ್ರು ನಾವು ಆಗಿರಬೇಕು. ನಂತರ ಇನ್ನೊಂದು ಉದಾಹರಣೆಗೆ ನಾವು ಹೋಗೋಣ. ಅಬ್ರಾಹ್ಮನ ವಿಚಾರ ನಾವು ಈಗಾಗಲೇ ಚೆನ್ನಾಗಿ ಗೊತ್ತಿದ್ದೇವೆ. ಅಬ್ರಾಹ್ಮನು ಆ ಒಂದು ಸದೋಮ್ ಗೊಮೊರ ಪಟ್ಟಣಗಳನ್ನ ದೇವರು ನಾಶ ಮಾಡದಂತ ಒಂದು ಆ ಒಂದು ಘಟನೆ ಮೇಲೆ ಗೊತ್ತು. ಅದನ್ನ ನಾವು ಆದಿಕಾಂಡ 18:22-23 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ದೇವರು ಮೋಶೆ ಆರೋನ್ ಅಬ್ರಾಹ್ಮನ ಸಂಗಡ ನಾನು ಈತನಿಗೆ ತಿಳಿಸದೆ ಯಾವ ಈ ಕಾರ್ಯವನ್ನು ಮಾಡುವುದು ಸರಿಯೋ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಆತನು ದೇವರು ಅವ್ರು ಹೇಳುವಂತ ಮಾತು ಈ ಒಂದು ಸದೋಮ್ ಗೊಮೊರಗಳ ಆ ಪಾಪದ ವಿಚಾರವಾಗಿ ನನಗೆ ಮೊರೆ ಬಂದಿದೆ, ಆದ್ರಿಂದ ನಾನು ಅವರನ್ನು ನಾಶ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಇಲ್ಲಿ ಅಬ್ರಾಹ್ಮನ ವಿಚಾರವನ್ನು ನೋಡ, ಸ್ವಾಮಿ ನಾಶ ಮಾಡ್ಬಿಡಪ್ಪ, ನನ್ನ ತಮ್ಮ ತಮ್ಮನಿಡ್ತಿ ಅವ್ರ ಎರಡು ಮಕ್ಕಳು ಮಾತ್ರ ನೀನು ಕಾಪಾಡ್ಬಿಡು ಎಂಬುದಾಗಿ ಅವನು ಹೇಳಲಿಲ್ಲ. ನಾವಾಗಿ ಹೇಳ್ತಾ ನನ್ನ ಕುಟುಂಬದ್ರು ಸ್ವಾಮಿ ದಯಮಾಡಿ ಅವ್ರ ತಪ್ಪಿದ ಕ್ಷಮಿಸ್ಬಿಟ್ಟು ಅವ್ರನ್ನ ಹೊರಗಡೆ ಕರೆದ್ಬಿಟ್ಟು ಬೇಕಾದ್ರೆ ಸದಾಮವನ್ನು ಸುಟ್ಬಿಡಪ್ಪ ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ಇಲ್ಲಿ ಅಬ್ರಾಹ್ಮನ ಹೇಳುವಂತ ಮಾತನ್ನು ನೋಡುವಾಗ ಆತನ ದೇವರ ಮುಂದೆ ಧೈರ್ಯವಾಗಿ ಪ್ರಶ್ನೆಯನ್ನ ಆತನ ಮಾಡುವಂತವನಾಗಿರ್ತಾನೆ. ಏನು ನೀತಿವಂತರಿಗಾಗಿ ಅಥವಾ ನಾಶವಾಗುವ ಆತ್ಮಗಳ ಬಗ್ಗೆ ಆತನು ಚಿಂತೆಯನ್ನು ಮಾಡುವಂತವನಾಗಿದ್ದಾನೆ. ಅದಕ್ಕಾಗಿ ಅವನು ಬೇಡುವಂತಹದ್ದು 40 ಜನ ಇದ್ರೆ, 30 ಜನ ಇದ್ರೆ, 10 ಜನರಿವರೆಗೂ ಆತನು ದೇವರನ್ನ ಪ್ರಶ್ನೆ ಬಂದನು. ಅವನು ಕೇವಲ ಅವನ ಕುಟುಂಬ ತನ್ನ ಸಹೋದರನ ಕುಟುಂಬಕ್ಕಾಗಿ ಅವನು ಎಲ್ಲೂ ಬೇಡಲಿಲ್ಲ. ಮೊದಲನೇದಾಗಿ ಅವನು ಬೇಡುತ್ತಾ ಬಂದು ಏನಾದ್ರೂ ಸ್ವಾಮಿಯಲ್ಲಿ ಒಂದು 40 ಜನ 30 ಜನ ಹಲವು ಜನರಿದ್ರೆ ಅವ್ರಿಗಾಗಿ ನೀನು ಆ ಒಂದು ಸದೋಮ್ ಗೊಮೊರ ಪಟ್ಟಣವನ್ನು ನೀನು ಉಡಿಸ್ತೀಯ ಎಂಬುದಾಗಿ ಬೇಡ್ಕೊಳ್ಳುವಂತವ್ ನಾವು ನೋಡುವಂತವರಾಗಿದ್ದೇವೆ. ಈ ದಿನ ನಾನು ಮತ್ತು ನಾವುಗಳು ಬೇಡ್ಕೊಳ್ಬೇಕಾಗಿದೆ ಏನಪ್ಪಾ ಇದ್ದಾವೆ, ಸದೋಮ್ ಗೊಮರದ ಸ್ಥಿತಿಯಲ್ಲಿ ಯುವ ಜನರನ್ನು ನೋಡ್ತಾ ಇದೆ ಸ್ವಾಮಿ. ಹೌದು ಕಂದ್ರೆ ಇದು ಲೋಹನ ದಿನಗಳಾಗೇ ಇದೆ ಸ್ವಾಮಿ. ಯಾಕಂದ್ರೆ ಇದನ್ನುಗಳಲ್ಲಿ ನಾವು ನೋಡುವಾಗ ಯಾವಾಗ ಎಲ್ಲಿ ಯಾವ ಘಟನೆಗಳು ಸಂತೆ ಮನುಷ್ಯನ ಪ್ರವೃತ್ತಿಗಳು ಆತನ ಕಾರ್ಯಗಳು ನೆನೆಸಿದ ರೀತಿಯಲ್ಲಿ ಇರುವಾಗ ಈ ದಿನ ಅಂದು ಅಬ್ರಾಹ್ಮನು ಬೇಡದಂತ ಬೇಡಿಕೆ ಏನಾಯ್ತು, ಸದೋಮ್ ಗೊಮೊರಗಳಲ್ಲಿ ನೀತಿವಂತನಿದ್ರೆ ನೀನು ನಾಶ ಮಾಡಬೇಡಪ್ಪ ಎಂಬುದಾಗಿ ಆತನಿಗೆ ಕೇಳ್ಕೊಂಡ. ಈ ದಿನ ನಾವು ನಶಿಸಿ ಹೋಗುವ ಆತ್ಮೊಳಗೆ ಬೇಡುವಂತಹ ಒಂದು ಪರಿಸ್ಥಿತಿ ನಾವಿದ್ದೇವೆ. ನಾವು ಬೇಡಬೇಕು, ಯಾಕಂದ್ರೆ ವಾಕ್ಯ ಹೇಳ್ತಾ ನೀವು ಇತರಗಾಸ ನೀವು ಬೇಡ್ಕೊಳ್ರಿ ಎಂಬುದಾಗಿ ಹೇಳುವಂತಹ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದರೆ ಈ ದಿನ ನಾವು ಲೋಕಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಬೇಡುವಂತದಾಗಿದೆ. ವಿಶೇಷವಾಗಿ ಆತನನ್ನು ಅರಿದಿರಂತವ್ರಿಗಾಗಿ ನಾವು ಬೇಡಬೇಕು. ಮತ್ತು ಆತನನ್ನ ಅರಿತಂತವರಾಗಿ ಸೋಕಾಳ್ ಬರೀ ನಾಮಧೇಯರಾಗಿರ್ತಕ್ಕಂಥ ಜೀವಿಸ್ತಕ್ಕಂಥವ್ರು ಇರುವಂತವ್ರಿಗಾಗಿ ನಾವು ಅವ್ರಿಗಾಗಿ ಬೇಡಬೇಕು. ಯಾಕಂದ್ರೆ ನಮ್ಮಲ್ಲಿ ಕೆಲ ವಿಚಾರಗಳನ್ನು ನೋಡುವಾಗ ಲೋಕ ರೂಢಿಯಾಗಿ ಏನಾಗ ಹಾಸುವ ಕಾಲ ಬಂದ್ಬಿಟ್ಟಿದೆ. ನನ್ನ ತಂದೆ ತಾಯಿ ಕ್ರಿಶ್ಚಿಯನ್ನು, ನಾನು ಕ್ರಿಶ್ಚಿಯನ್ ಎಂಬುದಾಗಿ ಇವಾಗ ಸಂಜೆ ವೇಳೆಯಲ್ಲಿ ಸಹ ಒಂದು ಕುಟುಂಬ ಪ್ರಾರ್ಥನಾ ಸೇವಕರ ಮೂಲಕ ಕೇಳ್ತಾ ಬಂದು ಯೇಸು ದೇವರಿಗೆ ಮಕ್ಕಳಿದ್ದರೆ ಮೊಮ್ಮಕ್ಕಳಿಲ್ಲ ಎಂದಾಗ ಕೇಳ್ತಾ ಬಂದು ನಮ್ಮಲ್ಲಿ ಈ ದಿನಗಳಲ್ಲಿ ಹೆಚ್ಚಿನ ಮೊಮ್ಮಕ್ಕಳು ಮರಿಮಕ್ಕಳನ್ನೇ ನೋಡ್ತಾ ಇದ್ದೇವೆ. ಅದರ ಅರ್ಥವೇನು? ಅದರ ಅರ್ಥ ಇಷ್ಟೇ,
ನಾನು ದೇವರ ಮಗನಾಗಿ ಅಂಗೀಕರಿಸಲ್ಪಟ್ಟು ನಾನು ದೇವರ ಮಗನಾಗಿ ನನ್ನ ಪಾಪದ ಅರಿಕೆಯನ್ನು ಮಾಡಿದ ಮೇಲೆ ನಂತರ ನನ್ನ ಮಕ್ಕಳು ಅರಿಕೆಯನ್ನು ಮಾಡಬೇಕು, ನನ್ನ ಮೊಮ್ಮಕ್ಕಳು ಮಾಡಬೇಕು, ಆಗದ್ದೇ ಅವ್ರಿಗೆ ರಕ್ಷಣೆ. ಅದು ಬಿಟ್ಟುಬಿಟ್ಟು ಲೋಕರೂಢ ಇರ್ತಕ್ಕಂತ ರೀತಿಯಲ್ಲಿ ಇರ್ತಕ್ಕಂತ ಅನೇಕರು ನೋಡ್ತೇವೆ. ಮೊದಲನೇದಾಗಿ ವಿಶ್ವಾಸಿಗಳಿಗಾಗಿ ನಾವು ಬೇಡಬೇಕು, ಅವಿಶ್ವಾಸಿಗಳಿಗಾಗಿ ಬೇಡಬೇಕು, ಮತ್ತು ಹಾಗೆ ನಶಿಸಿ ಹೋಗ್ತಕ್ಕಂಥ ಆತ್ಮಗಳ ಬಗ್ಗೆ ಮಾಡಬೇಕಾಗಿದೆ. ಇದೇ ಅಬ್ರಹಾಮನ್ ಮಾಡದಂತ ನಮ್ಗೆ ಕಲಿಸ್ಕೊಟ್ಟಂತ ಒಂದು ಪಾಠ ಇಲ್ಲ ಆಗಿದೆ. ಹೌದು, ಆತನಿಗೆ ಆ ಕೆಟ್ಟ ಜನರು ಅನೇಕ ಸಂದರ್ಭ ಹೇಳ್ತೇವೆ, ಆ ದುಷ್ಟನನ್ನು ನೋಡುವಾಗ ಅವನು ಸರಿಯಾಗಾಯ್ತು ಅವನು ಅನುಭವಿಸ್ತಾನೆ ಅಂತ ಬಿಡ್ತೇವೆ. ಇಲ್ಲ ದೇವ್ರೇ, ಅವನು ಒಂದು ಅವಕಾಶವನ್ನ ಕೊಡು, ಅವನಿರ್ತಕ್ಕಂತಹ ಒಂದು ಬದಲಾವಣೆಯನ್ನು ಮಾಡು ಎಂಬುದಾಗಿ ಯಾವ ರೀತಿಯಾಗಿ ಅಬ್ರಹಾಮನು ಆ ಒಂದು ಸದೋಮ ಗೊಮೋರ ಪಟ್ಟಣಕ್ಕೆ ಆತನು ಬೇಡಿಕೊಂಡು, ಹಾಗೆ ನಾವು ಸಹ ಇತರ ನಶೋಗ ಆತ್ಮಗಳಿಗೆ ನಾವು ಬೇಡುವಂತವರು. ಆ ಒಂದು ಹಗಿನವರಾಯ್ತು ದೇವಭಾಗ್ಯ ಹೇಳ್ತದ, ನಾವು ದೇವರನ್ನ ಕಂಡುಕೊಂಡ ಮೇಲೆ ಆತನ ಹೇಳುವಂತ ಹೋಗಿ ಲೋಕಕ್ಕೆಲ್ಲ ಸುವಾರ್ತೆಯನ್ನ ಸಾರಿ ನಂಬಿದವರಿಗೆ ತಂದೆ ಮಗ ಪರಿಶುದ್ಧ ಆತ್ಮ ಹೆಸರಿನಲ್ಲಿ ದೀಕ್ಷಾಸ್ನ. ಅದು ಪ್ರತಿಯೊಬ್ಬ ವಿಶ್ವಾಸಿ ಆದ್ರೆ ನಾವು ನಮ್ಮದೇ ಆದಂತ ಲೋಕ ರೀತಿಯಲ್ಲಿ ನಮ್ಮ ವೃತ್ತಿ ಜೀವಿತ ನಮ್ಮ ಅನೇಕ ಕಾರ್ಯಗಳನ್ನು ಮಾಡುವಾಗ ದೇವರು ಕೊಟ್ಟಂತ ಅವಕಾಶ ಅವರಿಗಾಗಿ ಬೇಡುವಂತಹದ್ದನ್ನ ಸಹಾಯ ಮಾಡುವಂತಹ ಒಂದು ಅವಕಾಶವನ್ನು ಆತನು ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಬೇಡುವಂತವರು ಆಗಿರಬೇಕು. ಇನ್ನೊಂದು ಬೇಡಿಕೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಸಲಮೂರನ ಬೇಡಿಕೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಸಲಮೂರನು ಒಂದು ಅರಸು, ಮೂರನೇ ದೇವ 9 ವಚನ ದಯಮಾಡಿ ಓದಿ. ಒಂದು ಅರಸು 3:9. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಇಲ್ಲಿ ನಾವು ನೋಡುವಾಗ ಅರಸನಾದಂತ ಸಲೋಮನನು ದೇವರನ್ನ ಕೇಳುವಂತದ್ದು, ಆತನು ಕೇಳಿದಂತ ವಿವೇಕವನ್ನು ದಯಪಾಲಿಸಿಕೊಡು, ನನಗೆ ಜ್ಞಾನವನ್ನ ಕೊಡು, ಯಾತಕ್ಕಾಗಿ ನನಗೆ ವಿವೇಕವನ್ನು ಕೊಟ್ಟು ನನಗೆ ಜವಾಬ್ದಾರಿಯನ್ನ ಕೊಟ್ಟಿದೀಯಾ, ನೀನು ಪ್ರೀತಿ ಮಾಡದಂತಹ ನೀನು ಆರಿಸಿಕೊಂಡಂತಹ ಈ ಜನರನ್ನ ಅವರ ನ್ಯಾಯಗಳನ್ನು ವಿಚಾರಿಸುವುದಕ್ಕಾಗಿ ಅವರನ್ನು ನಡೆಸುವುದಕ್ಕಾಗಿ ನನಗೆ ಬೇಕಂತ ಜ್ಞಾನವನ್ನ ಕೊಡು ಎಂಬುದಾಗಿ ಆತನು ಬೇಡ್ತಾನಲ್ಲಿ, ಆತನ ಸ್ವಾರ್ಥವಾಗಿ ಆತನು ತನ್ನ ಆಯಸ್ಸನ್ನ ಕೇಳಲಿಲ್ವ, ಐಶ್ವರ್ಯವನ್ನ ಕೇಳಲಿಲ್ಲ, ಆತನು ನನ್ ಯಾರು ವಿರೋಧಿಗಳು ಇರ್ಬಾರ್ದು ಆತನು ಏನನ್ನೂ ಕೇಳಲಿಲ್ಲ. ನ್ಯಾಯಗಳನ್ನ ನಾನು ಸರಿಯಾದ ರೀತಿ ನಡೆಸುವುದಕ್ಕೆ ಮತ್ತು ನಿನ್ನ ಜನರಾದಂತಹ ಈ ಇಸ್ರಾಯೇಲನ್ನ ಇಷ್ಟು ದೊಡ್ಡ ಸಮೂಹವನ್ನ ನಾನು ನಡೆಸುವುದಕ್ಕೆ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಬೇಡುವಂತವರಾಗಿದ್ದಾರೆ. ಹೌದು, ಕತ್ತಲೆ ಪ್ರಿಯರಾದವರೇ, ನಾವು ನೋಡುವಾಗ ದೇವರು ಅವನಿಗೆ ಕೊಟ್ಟಂತ ಜ್ಞಾನ ಇದುವರೆಗೆ ಲೋಕದಲ್ಲಿ ಯಾರಿಗೂ ಇಲ್ಲ, ಮುಂದಕ್ಕೂ ಯಾರಿಗಿಲ್ಲ ಅಂತ ಜ್ಞಾನವನ್ನ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಹೌದು, ನಾವು ಮೊದಲು ಆತನ ನಾವು ಏನನ್ನ ಕೇಳ್ತೇವೆ ಅದರ ಮೇಲೆ ದೇವರು ನಮಗೆ ಒದಗಿಸುವಂತ ಕೊಡೋಣ. ನಾವು ಅಲ್ಪವಾದಗಳನ್ನೇ ಅಪೇಕ್ಷೆ ಪಡ್ತೇವೆ, ನಶ್ವಂತಕ್ಕಂಥದನ್ನೇ ಆಶಯನ ಪಡ್ತೇವೆ. ಆದರೆ ಇವನು ವಿವೇಕವನ್ನು ಪಡೆದಿಂದ ಅಂದು ಅವನು ಪಡೆದಂತ ವಿವೇಕ ಇಂದಿನವರೆಗೆ ಯಾರಿಗೂ ಸಿಕ್ಕಲಿಲ್ಲ ಎಂಬ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಯಾಕೊಬ್ಬರು ಬರೆದಂತ ಪತ್ರಿಕೆ 1:5 ವಚನ ಓದೇಕ, ಯಾಕೊಬ್ಬ 1:5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹೌದು, ನಾವು ದೇವರ ಮುಂದೆ ನಮ್ಮನ್ನ ಒಪ್ಕೊಳ್ಬೇಕು. ನನ್ನ ಮನಸ್ಥಿತಿ, ನನ್ನ ಜ್ಞಾನ, ನನ್ನ ಮಟ್ಟ ಹೇಗಿದೆ ಎಂಬುದಾಗಿ ಕೇಳಬೇಕು. ಅನೇಕ ಸಂದರ್ಭ ನಾವು ಏನಪ್ಪ ಅಂತಂದ್ರೆ ಗೊತ್ತಿಲ್ಲದೆ ಇರೋದನ್ನ ಯಾರದನ್ನ ಕೇಳುವುದಕ್ಕೆ ನಾವು ಹಿಂಜರಿತೇವೆ. ಅವ್ರು ನಮ್ಮನ್ನ ಏನ್ ಅನ್ಕೊಂಡ್ಬಿಡ್ತಾರೋ, ಅಥವಾ ನಾನು ಅಲ್ಪ ಜ್ಞಾನ ಅನ್ಕೊಂಡ್ಬಿಡ್ತಾರೋ, ಅಥವಾ ನನಗೆ ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರೆ ಎಂಬುದಾಗಿ ಹೇಳುವಾಗ ಸ್ವಲ್ಪ ಹಂಗೆ ಆ ಮೇಂಟೈನ್ ಮಾಡೋದು ಅಂತ ಹೇಳ್ತಾರೆ ನೋಡಿ. ಸುಮ್ಮನೆ ಏನೋ ಒಂದು ರೀತಿ ಹಾರಿಕೆ ಅದನ್ನ ಅಲ್ಲೇ ಒಂದು ತಾರಿಸುವಂತಹ ಅಥವಾ ಅದನ್ನೇ ಸಾಧನೆಯನ್ನು ಮಾಡ್ಕೊಂಡು ಹೋಗುವಂತ ಅನೇಕ ಸಿದ್ಧಿ ಅಂತ. ಕರ್ತಲೆ ಪ್ರಿಯರಾದವ್ರೆ, ನಾವು ನಮಗೆ ಜ್ಞಾನದ ಕರತೆ ಇದ್ರೆ ನಾವು ದೇವರ ಬೆಳೆಯ ಕೇಳ್ಕೋಬೇಕು, ನಮ್ಮ ಜೊತೆ ಸೇವಕರೊಟ್ಟಿಗೆ ಕೇಳ್ಕೊಳ್ಬೇಕು, ನಮಗಿಂತ ವಾಕ್ಯವನ್ನ ತಿಳಿದಂತವ್ರ ಬಳಿ ನಾವು ಕೇಳಬೇಕು. ಅದರಿಂದ ಯಾವ್ದು ಅಂತ ತಪ್ಪಿಲ್ಲ. ನಾವು ಯಾಕಂದ್ರೆ ನಾವು ನಮ್ಮದೇ ಆದಂತಹ ಆಲೋಚನೆಗಳಿಂದ ನಮ್ದೇ ಜ್ಞಾನದಿಂದ ನಾವು ಅದನ್ನೇ ತಿಳ್ಕೊಂಡು ಇಟ್ಕೊಂಡು ಹೋದ್ರೆ ಅದ್ರಲ್ಲಿ ಅನೇಕ ವಿಧವಾದಂತಹ ತಪ್ಪುಗಳು, ದೋಷಗಳು, ತಪ್ಪಾದಂತಹ ಬೋಧನೆಗಳು, ತಪ್ಪಾದಂತಹ ಕಾರ್ಯಗಳಾಗ್ತದೆ. ಅದಕ್ಕಾಗಿ ನಾವು ನಮ್ಮ ಜೊತೆಯವ್ರನ್ನು ಕೇಳ್ಬೇಕು ಮತ್ತು ದೇವ್ರ ಬಿಡಿಯನ್ನು ಕೇಳ್ಬೇಕು. ಸ್ವಾಮಿ, ನಾನು ಅಲ್ಪ ಜ್ಞಾನ, ನನ್ ಏನಿಲ್ಲ, ನಿನ್ನನ್ನು ಕೊಡಪ್ಪ ಎಂಬುದಾಗಿ ನಾವು ಆತನನ್ನ ಕೇಳುವಾಗ ಆತನು
ಏನ್ ಮಾಡ್ತಿರುತ್ತೆ, ಹಂಗಿಸದೆ ಕೊಡುವಂತವನಾಗಿದ್ದಾನೆ, ಧಾರಾಳವಾಗಿ ಅದನ್ನ ಕೊಡುವಂತವನಾಗಿದ್ದಾನೆ. ಅದಕ್ಕಾಗಿ ನಮ್ಮ ಜ್ಞಾನದ ಕೊರತೆ ಇದೆ, ದೇವರ ಬಳಿಯನ್ನು ಕೇಳಬೇಕು. ನೋಡಿ ಇಲ್ಲಿ ಸಲಮೋನನ ಅಂತ ದೇವರ ಬಳಿಯಲ್ಲಿ ವಿವೇಕವನ್ನ ಕೇಳ್ಕೊಂಡ, ಅವನ ಆಸ್ತಿ ಐಶ್ವರ್ಯ ಅಥವಾ ರಾಜ್ಯವನ್ನು ಕೇಳಿಸಿ ಇನ್ನೊಬ್ಬ ರಾಜನ ಯಾರಾದ್ರೂ ಬಂದು ಅದನ್ನು ಕಸ್ಕೊಂಡು ಹೋಗ್ಬೋದಾಯ್ತು, ಅವನ ಸಿಂಹಾಸನ ಬಿದ್ದು ಹೋಗ್ಬೋದು, ಏನಾರ ಹೋಗ್ಬೋದಾಯ್ತು. ಆದರೆ ಅವನು ಕೊಟ್ಟಂತ ಜ್ಞಾನ ಇಂದಿನವರೆಗೂ ಅದು ಪ್ರಸ್ತುತವಾಗಿ ಅನೇಕರು ಆತನ ಹೆಸರನ್ನು ಹೇಳುವಂತದನ್ನು ನೋಡುವಂತವರಾಗಿ ಶಬದ ದೇಶ ರಾಣಿ ಎಲ್ಲಿಂದಲೂ ಬಂದು ಆತನ ಜ್ಞಾನವನ್ನು ತಿಳಿದುಕೊಂಡು ಅವ್ರು ಹೇಳುವಂತ ಮಾತು ನಾನು ಕೇಳದ್ದು ಬಹಳ ಕಡಿಮೆ. ಸಾಮಾನ್ಯ ಏನಪ್ಪ ಅಂದ್ರೆ ಒಬ್ಬರ ಬಗ್ಗೆ ಹೇಳ್ತಕ್ಕಂಥದ್ದು ಕೇಳದು ಏನಪ್ಪ ಅಂದ್ರೆ ಕೆಲವರು ಸ್ವಲ್ಪ ಇದ್ರೂ ಅದನ್ನ ಉತ್ಪ್ರೇಕ್ಷೆ ಮಾಡಿ ದೊಡ್ಡದಾಗಿ ಹೇಳುವುದನ್ನು ನೋಡ್ತೇವೆ, ಇದು ವಾಸ್ತವಕ್ಕಿಂತ ಅದನ್ನ ಹೆಚ್ಚಿಸಿ ಹೇಳುವಂತ ನೋಡ್ತೇವೆ. ಆದ್ರೆ ಈ ಶಬದರಾಣಿ ಹೇಳುವಂತ ಅದನ್ನ ನಾನು ಕೇಳಿದು ಅತಿ ಕಡಿಮೆ. ಆಕೆ ಬಂದು ಎಲ್ಲವನ್ನ ನೋಡುವಾಗ ಆಕೆ ಹೇಳ್ತಕ್ಕಂಥ ಮಾತು ನಿನ್ನ ಒಂದು ಊಟದ ಮಡಿಯಲ್ಲಿ ಅಥವಾ ನಿನ್ನ ಉಪಚಾರ ಮಾಡ್ತಕ್ಕಂತಹ ಈ ಸೇವಕರುಗಳೇ ಎಷ್ಟೋ ಗ್ರೇಟ್, ಅವರೇ ನಿನ್ನ ಮಡಿಯಲ್ಲಿ ಇದ್ಕೊಂಡು ನಿನ್ನ ಸೇವೆಯನ್ನು ಮಾಡ್ತಾ ಇದ್ರಲ್ಲ, ಅವರಿಗೆ ಎಷ್ಟೋ ಪುಣ್ಯ ಮಾಡಿದವರು ಎಂದಾಗಿ ಹೇಳುವಂತ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೆ, ದೇವರ ಬೆಳಿಗ್ಗೆ ನಾವು ಜ್ಞಾನವನ್ನ ಕೇಳಬೇಕು. ದಯಮಾಡಿ ಮತ್ತಾಯ 6:33 ನೀವು ಮೊದಲು. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಬರೀ ನಾವು ಲೌಕಿಕವಾದ ರೀತಿಯಲ್ಲಿ ವಿಚಾರಣೆ ಮಾಡಬಹುದು, ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವ ಪಡುವಾಗ ಅದರ ಹಿಂದಿನ ಎಲ್ಲವೂ ಒದಗುತ್ತದೆ ಎಂಬುದಾಗಿ ಇಲ್ಲಿ ಸಲಮನ್ನು ಸಹ ವಿವೇಕವನ್ನ ಕೇಳ್ಕೊಂಡನು. ಯಾರಲ್ಲಿ ಕೇಳ್ಕೊಳ್ಳೋದು? ಪರಾತ್ಪರನಲ್ಲಿ ಕೇಳ್ಕೊಂಡು ದೇವರು ಅವನಿಗೆ ಹೇಳುವಂತ ಮಾತು ನೀನು ಇದನ್ನೆಲ್ಲವನ್ನ ಕೇಳಿದ್ರೆ ನೀನು ಜ್ಞಾನವನ್ನ ಕೊಡ್ತೇನೆ ಎಂಬುದಾಗಿ ಒಂದು ದೇವ್ರ ವಾಕ್ಯ ಯಾಕೊಬ್ಬರ ಪತ್ರಿಕೆ ಓದಿದಾಗ ಆತನು ಹಂಗಿಸದೆ ಕೊಡ್ತಾನೆ. ಆತನ ಬಳಿ ನಾವು ಏನನ್ನ ಕೇಳ್ಕೋಬೇಕು? ಮೊದಲು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವ ಪಡ್ರಿ, ಅದ್ರ ಹಿಂದಿಗಡೆ ನಿನಗೆ ಏನೆಲ್ಲ ಕೊಡ್ತಾನೆ ನಮ್ಮ ಬೇಲ ಅನೇಕ ಭಾಗಗಳನ್ನ ಓದಿರ್ತೇವೆ, ಅವೆಲ್ಲ ಅವಶ್ಯಕತೆಯನ್ನು ಪೂರೈಸ್ತಾನೆ ಎಂಬುದಾಗಿ ಇಲ್ಲಿ ಆತನು ಆತ ದೇವರ ಒಂದು ಜ್ಞಾನಕ್ಕಾಗಿ ಆತನನ್ನು ಬೇಡಿಕೊಂಡನು ಎಂಬುದಾಗಿ ನೋಡ್ತೇವೆ. ನಂತರ ಇನ್ನೊಂದು ಉದಾಹರಣೆ ನಾವು ನೋಡುವಾಗ ಹನ್ನಳ ಒಂದು ಜೀವಿತವನ್ನ ನೋಡ್ತೇವೆ. ಒಂದು ಸಮ್ಮೇಳ ಒಂದು ಒಂದನೇ ಅಧ್ಯಾಯ ನಾವು ನೋಡ್ತೇವೆ. ಅವರು ದೇವರ ಬಳಿಯಲ್ಲಿ ಕೇಳುವಂತ ದಯಮಾಡಿ 1 Samuel 1:11 ಯೆಹೋವನನ್ನು ಕುರಿತು ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠೆ ಕೊಡುವೆನು, ಅವನ ತಲೆಯ ಮೇಲೆ ಚೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದರು. ಇಲ್ಲಿ ನಾವು ನೋಡುವಾಗ ಇನ್ನೊಂದು ವಿಭಿನ್ನವಾದಂತಹ ಬೇಡಿಕೆಯನ್ನು ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುದು ದೇವರೇ ನನ್ನ ಸಂಗಡ ಬಾ ಎಂಬುದಾಗಿ ಅಲ್ಲಿ ನಮ್ಮ ಕೂಡ ಬಾ ಎಂಬ ಮೋಶೆ ಬೇಡ್ಕೊಂಡ. ಮತ್ತು ಅಬ್ರಾಹ್ಮನನ್ನು ನೋಡುವಾಗ ನಶ್ವಾತ್ಮಗಳ ಬಗ್ಗೆ ಅನ್ಯರಿಗಾಗಿ ಆತನ ಬೇಡ್ಕೊಂಡ, ತನ್ನ ಸಹೋದರರು ಹುಟ್ಟಬೇಕು ಆತನ ಬೇಡಿರ್ಬೋದು. ನಂತರದ ನಾವು ನೋಡುವ ಸಲಮೋನನ್ನು ನೋಡುವಾಗ ಅಲ್ಲಿ ಆತನು ಜ್ಞಾನಕ್ಕಾಗಿ ಬೇಡ, ದೇವರಲ್ಲಿ ಜ್ಞಾನವನ್ನ ಬೇಡುವಾಗ ಆತನು ಹಂಗಿಸದೆ ಕೊಡ್ತಾನೆ ಎಂಬ ನೋಡ್ತಾ ಬಂದೆವು. ಇಲ್ಲಿ ಒಂದು ಬೇಡಿಕೆಯನ್ನು ನೋಡುವಾಗ ಇಲ್ಲಿ ವೈಯಕ್ತಿಕವಾದಂತಹ ಒಂದು ಬೇಡಿಕೆಯನ್ನು ನೋಡಿದೆ. ಈ ದಿನಗಳಲ್ಲಿ ಹೆಚ್ಚಿನದಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಈ ತರವಾದಂತಹ ಬೇಡಿಕೆಗಳೇ ಹೆಚ್ಚು. ನಾವು ದೇವರನ್ನ ಬೇಡ್ಕೊಡ್ತೇವೆ, ಕರುಣಾಮಯನಾದಂತ ದೇವರು ನಮ್ಮ ಮೊರೆಯನ್ನ ಲಾಲಿಸ್ತಾನೆ, ಅದಕ್ಕೆ ಸದುತ್ತರವನ್ನ ಕೊಡ್ತಾನೆ. ಇಲ್ಲಿ ನಾವು ನೋಡುವಾಗ ಇಲ್ಲಿ 12 ಹೇಳ್ತಕ್ಕಂಥದ್ದು ಪೆನ್ನಿನೊಳಗೆ ಮಕ್ಕಳಿದ್ದಾರೆ, ನನಗೆ ಮಕ್ಕಳಿಲ್ಲ ಎಂಬ ಹೇಳ್ತಾರೆ. ಮತ್ತು ಎಲ್ಕಾನನು ಆತನು ವರ್ಷಕ್ಕೆ 3 ಆವರ್ತಿ ದೇವರ ಸಾನ್ನಿಧ್ಯಕ್ಕೆ ಬರುವಂತವನಾಗಿದ್ದಾನೆ, ಆದ ದೇವರ ಪ್ರಸನ್ನತೆಯನ್ನು ಬಲ್ಲಂತ ಕುಟುಂಬವಾಗಿತ್ತು. ಅಲ್ಲಿ ಒಂದು ಕೊರತೆಯನ್ನು ನಾವು ನೋಡ್ತೇವೆ. ಆ ಕೊರತೆಯನ್ನು ನೋಡುವಾಗ ಅವ್ರು ಹೇಳುವಂತ ಮಾತು ನನ್ನನ್ನು ತಿರಸ್ಕರಿಸದೆ ಕನಕ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಆಕೆ ಕೇಳುವಂತಹದ್ದು ನನ್ನ ಕೊಡಪ್ಪ ಎಂಬುದಾಗಿ ಕೇಳುವಂತದ್ದು, ಏನಕ್ಕೊಬ್ಬ ಮಗನನ್ನ ಕೊಡು. ಈಗಿನ ಲೋಕದಲ್ಲಿ ಅನೇಕ ವಿಚಾರಗಳನ್ನ ಕೇಳ್ತೇವೆ, ಅದನ್ನು ಪಡೆದುಕೊಳ್ಳುವವರೆಗೂ ದೇವರನ್ನ ಬಿಡದೆ ಕಾಡ್ತೇವೆ. ಸ್ವಾಮಿ ನಂಗೆ ಕೊಡು ನಂಗೆ ಕೊಡಿ ಅಂತ ಅನೇಕ ಪ್ರಾರ್ಥನೆ ವಿಜ್ಞಾಪನೆ ದೇವರು ಹೇಳ್ತಾನೆ, ಬೇಡ ಎಂಬುದಾಗಿ ಹೇಳಿದ್ರು ಬಿಡೋದಿಲ್ಲ. ನಾವು ಅದನ್ನ ಬಲವಂತ ಮಾಡಿ ದೇವರಿಂದ ಪಡ್ಕೊಳ್ಳುವಂತದನ್ನು ನೋಡುವಂತವರಾಗಿರ್ತೇವೆ. ಆದ್ರೆ ಇಲ್ಲಿ ಸಹ ಈಕೆ ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸ್ಕೊಂಡು ಆಕೆ ಬೇಡ್ಕೊಂಡು ಆಕೆ ತಾನು ಬೇಡಿಕೊಂಡದ್ದ ಏನು ದೇವರನ್ನು ಬೇಡಿದಳು, ಏನು ಹರಕೆಯನ್ನು ಮಾಡಿಕೊಂಡದಳು,
ಅದನ್ನ ಆಕೆ ನೆರವೇರಿಸಿದಂತ ನೋಡುವಂತವ್ರು ಆಕೆ ದೇವ್ರ ವಾಕ್ ಹೇಳ್ತಾ, ನೀವು ಹರಕೆಯನ್ನ ಮಾಡಬೇಡಿ, ಹರಕೆಯನ್ನ ಹೊತ್ತ ಮೇಲೆ ಅದನ್ನ ನೀವು ತೀರಿಸ್ಲೇಬೇಕೆಂಬುದಾಗಿ ದೇವ್ರ ವಾಕ್ ಹೇಳ್ತದೆ. ಅದೇ ರೀತಿ ಆಕೆ ಒಂದು ಹರಕೆಯನ್ನ ಮಾಡಿದ್ಲು, ಇವಳು ಹರಕೆಯನ್ನ ಮಾಡಿದ್ರೆ ನನಗೆ ಮಗನ ಹುಟ್ಟುವುದಾದ್ರೆ ಆ ಮಗನನ್ನ ಸೇವೆಗೆ ಕೊಡ್ತೇನೆ ಎಂಬುದಾಗಿ. ಕೆಲವು ಕಡೆಗಳೇ ಕೆಲವು ಪದ್ಧತಿಗಳಲ್ಲಿ ಏನಪ್ಪಾ ಅಂದ್ರೆ, ಏನಾದ್ರು ಹರಕೆಯನ್ನು ಮಾಡಿಕೊಳ್ಳುವಾಗ ಅದಕ್ಕೆ ಬದಲಾಗಿ ಏನಾದ್ರು ಕೊಡುವಂತ ಪದ್ಧತಿಗಳನ್ನು ಕೆಲವು ಜನರಲ್ಲಿ ನಾವು ನೋಡ್ತೇವೆ. ಸತ್ಯವೇದದಲ್ಲೂ ಸಹ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಅದನ್ನ ಕೊಡುವಕ್ಕಾಗದೆ ಇದ್ರೆ ಬೇರೆ ನಿನ್ನ ಕೈಯಲ್ಲಿ ಏನು ಸಾಮರ್ಥ್ಯವಿದೆಯೋ ಅದನ್ನ ಕೊಟ್ಟು ಅದನ್ನ ಬಿಡಿಸ್ಕೊಳ್ಬಹುದು, ಅದರಿಂದ ನಿನ್ನ ವಿಮುಕ್ತಿಯನ್ನ ಹೊಂದಬಹುದು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಆದ್ರೆ ಕನ್ನಡ ಕಾರ್ಯ ಮಾಡಬಹುದಾಗಿತ್ತೇನು, ಆದ್ರೆ ಆಕೆ ಕಾರ್ಯವನ್ನು ಮಾಡಲಿಲ್ಲ. ಆಕೆ ಆ ಒಂದು ಸಮುವೇಲನು ಆತನು ಹಾಲು ಕುಡಿಯೋದನ್ನು ಬಿಟ್ಟ ತಕ್ಷಣದಲ್ಲಿ ಆಕೆ ತಗೊಂಡೋಗಿ ಆ ದೇವಾಲಯಕ್ಕೆ ಆತನನ್ನ ಆ ಬಿಡುವಂತದನ್ನು ನಾವು ನೋಡ್ತೇವೆ. ಆ ದೇವಾಲಯದಲ್ಲಿ ಆ ಮಗುವನ್ನು ಎಷ್ಟು ಚಂದವಾಗಿ ಬೆಳೆಸ್ಕೊಂಡು ಬಂದಿದೆ ಎಂಬುದು ಹಾಗೆ ಹೇಳುವಾಗ ಅಲ್ಲಿಗೆ ಹೊಂದಿಕೊಂಡು ನಾವು ಸಮುವೇಲ ವಿಚಾರದಲ್ಲಿ ನಾವು ನೋಡುವಾಗ ಆತನು ಮಂಜೂಷದ ಬಳಿಯಲ್ಲಿದ್ದು ಸೇವೆಯನ್ನು ಮಾಡ್ತಾ ಇದ್ದಂತ ಮಂಜೂಷ ಎಂಬುದಾಗಿ ಹೇಳುವ ದೇವರ ದರ್ಶನ ಕೊಡ್ತಕ್ಕಂತಹ ಒಂದು ಸ್ಥಳ. ದೇವರು ಅವನನ್ನು ಎಷ್ಟು ಅದ್ಭುತವಾಗಿ ಅದರ ಸನಿಹದಲ್ಲಿ ಆತನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ಸಮುವೇಲನು ಆಕೆ ಒಪ್ಪಿಸಿದ್ರಿಂದ ನಂತರ ದೇವರು ಅವಳಿಗೆ 3 ಗಂಡು ಮತ್ತು 2 ಮಕ್ಕಳನ್ನ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಕರ್ತನ ಪ್ರಿಯರಾದವ್ರೆ, ಈ ದಿನ ನಾವು ಅನೇಕ ಬೇಡಿಕೊಳ್ಳ ದೇವ್ರೆ, ನನಗೆ ಮನಪಕ್ಕದ ಕೆಲಸ ಕೊಟ್ಟರೆ ನಾನು ಪ್ರತಿ ಗುರುವಾರ ಚರ್ಚೆ ಬಂದಿನಪ್ಪ, ಬರೀ ಭಾನುವಾರ ಸುವಾರ ತಗೊಂಡೆ ತಪ್ಸ್ಕೊಳ್ಳೋದಿಲ್ಲಪ್ಪ, ಆರಾಧನೆ ಕೊಟ್ಟು ತಪ್ಸ್ಕೊಳ್ಳೋದಿಲ್ಲ, ದೇವರ ಕಾರ್ಯಗಳನ್ನ ನಾವು ತಪ್ಸ್ಕೊಳ್ತಿರ್ಬೇಕು, ಅನೇಕ ನಾವು ಹರಕೆಗಳನ್ನ ಯೋಚನೆಗಳನ್ನ ಮಾಡ್ಕೊಂಡ್ಬಿಟ್ಟು ದೇವರ ಬುಡಿಯಲ್ಲಿ ಬೇಡ್ತೇವೆ. ಅದನ್ನ ಪಡ್ಕೊಂಡ ನಂತರ ಕೆಲವು ದಿನ ಮಾತ್ರ ಹಿಂಗೆ ಗ್ರಾಜುವಲ್ ಆಗಿ ನಾವು ಒಂದು ನಾವು ಏನನ್ನ ದೇವ್ರ ಮುಂದೆ ಇಟ್ಟು ನಾವು ಬೇಡ್ಕೊಂಡಿದ್ದವೋ ಅದನ್ನ ಮರೆತು ಬಿಟ್ಟು ದೂರವಾಗುವಂತ ಸ್ಥಿತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಕಾರ್ಯದಲ್ಲಿ ಪ್ರಿಯರಾದರೆ, ನಾವು ದೇವರ ಮುಂದೆ ಬೇಡುವಾಗ ನಾವು ಏನನ್ನ ಬೇಡ್ತೇವೋ ಆ ಬೇಡಿಕೆ ಪ್ರಕಾರ ನಾವು ಅದನ್ನ ನೆರವೇರಿಸಬೇಕು, ಆ ಕಾರ್ಯವನ್ನು ಮಾಡಬೇಕು. ಅನ್ನಳ ಆ ರೀತಿ ಮಾಡದಿಂದ ಆಕೆ ಆಶೀರ್ವಿಸಲ್ಪಟ್ಲು ಎಂಬುದಾಗಿ ನೋಡ್ತೇವೆ. ಮತ್ತು ನಾವೇನಪ್ಪ ಅಂದ್ರೆ, ನಮ್ ಇರತಕ್ಕಂತಲ್ಲಿ ಸಾಕು ಸಾಕು ಇಷ್ಟೇ ಸಾಕು ಎಂಬುದಾಗಿ ಅನೇಕ, ಅದು ಯಾವ ವಿಚಾರದಲ್ಲಿ, ಲೌಕಿಕ ವಿಚಾರ ಮತ್ತೆ ಅಲ್ಲ, ಲೌಕಿಕ ವಿಚಾರದಲ್ಲಿ ನಮ್ಗೆ ಬೇಕು 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 ಎಂಬುದಾಗಿ ಕೇಳ್ತೇವೆ. ಆದ್ರೆ ಆತ್ಮಿಕ ವಿಚಾರದಲ್ಲಿ ನಾವು ಇನ್ನೇ ಹೆಚ್ಚಾಗಿ ಬೆಳಿಬೇಕು, ನನ್ನ ಸಾಧನವ ಬೆಳೆಸು, ನನ್ನ ನಿನ್ನ ಕಾರ್ಯದಲ್ಲಿ ಬಳಸು ಅಂತ ಕೇಳಿರ್ತಕ್ಕಂಥವರ ಸಂಖ್ಯೆ ಈ ದಿನಗಳಲ್ಲಿ ಬಹಳ ಕಡಿಮೆ ಆಗಿದೆ. ಅದಕ್ಕಾಗಿ ನಾವು ನೋಡ್ತೇವೆ ಇಲ್ಲಿ ಒಬ್ಬ ವ್ಯಕ್ತಿಯ ಬೇಡದನ್ನು ನೋಡ್ತೇವೆ. ದಯಮಾಡಿ 2 ಅರಸುಗಳು 2:9 2 ಅರಸು 2:9 ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಇಲ್ಲಿ ಎಲೀಷನು ಕೇಳುವುದನ್ನು ನೋಡ್ತಾ ಇದ್ದೇವೆ, ನಿನಗಿರತಕ್ಕಂತ ಆತ್ಮದಲ್ಲಿ 2 ಪಾಲನ್ನು ನನಗೆ ಕೊಡು, ಇನ್ನು ನನ್ನನ್ನು ಆತ್ಮೀಕವಾಗಿ ಬಲಗೊಳಿಸು. ಈ ದಿನ ನಾವು ಹಂಗಲ್ಲ, ನಾವು ಕೇಳುವಂತ ಕಾರ್ ಮೇಲೆ ಕಾರ್ ಕೊಡು, ಮನೆ ಮೇಲೆ ಮನೆಯನ್ನ ಕೊಡು, ಅದು ಕೊಡು ಇದು ಕೊಡು, ಪ್ರಮೋಷನ್ ಮೇಲೆ ಪ್ರಮೋಷನ್ ಅನ್ನ ಕೊಡು, ಮತ್ತು ಮುಖ್ಯವಾದದಿಂದಲೇ ನಿನ್ನನ್ನು ಆರಾಧನೆ ಮಾಡೋದಿಂದ ನಿನ್ನ ಪಾಸನಿಗೆ ಬರೋದನ್ನ ಬಿಟ್ಟು ನಾನು ಎಲ್ಲಾದ್ರೂ ಹೋಗಿ ಒಂದು ಸ್ಪೆಷಲ್ ಎಕ್ಸಾಮ್ ಇದ್ರೆ ಏನಾದ್ರು ಇನ್ವಿಜಿಲೇಟರ್ ಆಗಿ ಇದ್ಕೊಂಡು ಹೋದ್ರೆ ನನಗೆ ದುಡ್ಡು ಬರ್ತದೆ, ಅಥವಾ ಇನ್ನೊಂದು ಕಾರ್ಯಗಳು ಹೋದ್ರೆ ನನಗೆ ಇನ್ನೊಂದು ಡ್ಯೂಟಿಗೆ ಹೋದ್ರೆ ದುಡ್ಡು ಬರ್ತದೆ, ಇಂಥದನ್ನ ನಾವು ಅಪೇಕ್ಷೆ ಪಡುವಂತವ್ರೆ. ಇಲ್ಲಿ ಆತ್ಮೀಕವಾಗಿ ನಾವು ಬಲಗೊಂಡು ಕೇಳುವಂತ ಒಂದು ಮನಸ್ಥಿತಿಯಲ್ಲಿ ನಾವು ಇಲ್ಲದಂತ ಅನೇಕರನ್ನು ನಾವು ಇಲ್ಲಿ ನೋಡ್ತೇವೆ. ಪಡ್ಕೊಳ್ಳುವಂತ ಮಾತ್ರ ದೇವ್ರ ಮುಂದೆ ಬೇಕು ಬೇಕು ಎಂಬುದಾಗಿ ಕೇಳಿದ್ರೆ ನಾನು ಹಾಗೆ ಹೀಗೆ ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಎಲೀಷನ್ ಕೇಳುವಂತದ್ದು, ನನಗೆ ನಿನಗಿರ್ತಕ್ಕಂಥ ಆತ್ಮಗಳು 2ರಷ್ಟು ಆತ್ಮವನ್ನ ಕೊಡು. ನಾವ್ ಎಷ್ಟು ಜನ ಆತ್ಮವನ್ನು ಕೇಳ್ತಾ ಇದ್ದೇವೆ, ದೇವ್ರೇ ನನ್ನ ಸಮಯವನ್ನು ಕೊಡು, ನಿನ್ನ ಪಾದಸಂದ್ರೆ ಕುರಿತು ನಿನ್ನ ವಾಕ್ಯವನ್ನು ಓದುವುದಕ್ಕಾಗಿ, ನಿನ್ನ ಮಕ್ಕಳ ಅನ್ಯೋನ್ಯತೆಗಾಗಿ, ಎಲ್ಲಿ ವಾಕ್ಯ ಬಿತ್ತರಿಸಲ್ಪಡ್ತಾ ಇದೆಯೋ, ಎಲ್ಲಿ ವಾಕ್ಯದ ಗುಣಾರ್ಥಗಳನ್ನ ಹೇಳ್ತಾ ಇದಾರೋ ಅಲ್ಲಿ ಹೋಗಿ ಕುಳಿತುಕೊಂಡು ನನ್ನಲ್ಲಿ ಇರ್ತಕ್ಕಂತಹ ಅನೇಕ ಬದಲಾವಣೆಗಳು, ತಿಳುವಳಿಕೆಯಲ್ಲಿರ್ತಕ್ಕಂಥ ಅನೇಕ ತಿಳುವಳಿರ್ತಕ್ಕಂತಹ ಆತ್ಮನನ್ನು ಗ್ರಹಿಸಿದ ನಾವು ಎಷ್ಟು ಜನ ಬೇಡುವಂತವರಾಗಿದ್ದೇವೆ. ಇದನ್ನು ನೋಡುವಾಗ ಎಲೀಷನ್ ಕೇಳಿಕೊಂಡಾಗೆ ನಾವು ಕೇಳ್ಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸಿ ನಡೆಸುವಂತದ್ದಾಗಿದೆ. ಮತ್ತು ಹಾಗೆ ನಾವು ಲೂಕನ ಬರೆದಂತಹ ಸುವಾರ್ತೆ 17:11-19 ನಾವು ಹೀಗೆ ನೋಡ್ತೇವೆ. ಲೂಕನ ಬರೆದಂತಹ ಸುವಾರ್ತೆ 17:11-19
ಯೇಸುಸ್ವಾಮಿ ಪ್ರಯಾಣವನ್ನ ಮಾಡತಕ್ಕಂಥದ್ದನ್ನು ಹೋಗ್ತೇವೆ. ಯೇಸುಸ್ವಾಮಿ ಸಮಾರ್ಯ ಗಲೀಲಾಯ ಸೀಮೆಗಳನ್ನ ಆತನ ಆಯ್ದು ಹಾದು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ 10 ಜನ ಕುಷ್ಠರೋಗಿಗಳು ಅಲ್ಲಿ ದೇವರ ಮುಂದೆ ಬಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಬಳಿಗೆ ಬಂದು ಆತನು ನಮ್ಮನ್ನ ಗುಣಪಡಿಸು ಎಂದ ಕೇಳುವಂತ ನೋಡ್ತೇವೆ. ಅವ್ರು ಗುಣಪಡಿಸು ಎಂದ ಹೇಳುವಾಗ ದೇವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹೇಳುವಂತದ್ದು ಹೋಗಿ ನಿಮ್ಮ ಮೈಗಳನ್ನ ಯಾಜಕರಿಗೆ ನೀವು ತೋರಿಸ್ಕೊಡ್ರಿ ಎಂದಾಗಿ ಹೇಳದಂತ ನಾವು ನೋಡ್ತೇವೆ. ಆಗ ಅವರು ತಮ್ಮ ಮೈಗಳನ್ನ ಯಾಜಕರಿಗೆ ತೋರಿಸ್ಕೊಡಿ ಹೋಗು ಎಂದಾಗಿ ಹೇಳುವಾಗ ಅವರು ಹೋಗ್ತಾ ಇದ್ದಾಗಲೇ ಅವ್ರು ಗುಣವಾಗ್ತಾರೆ. ಗುಣವಾದಾಗ ಅಲ್ಲಿ ಒಬ್ಬನೇ ಒಬ್ಬನು ಸಮಾನವನ್ನು ಬೇಡ್ಕೊಂಡದಾಗೆ ಬಂದು ಕೃತಜ್ಞತೆಯನ್ನ ಸಲ್ಲಿಸೋದನ್ನು ನೋಡ್ತೇವೆ. ಅನ್ಯನಾದಂತವನು ಬಂದು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಮಿಕ್ಕಿದಂತ 9 ಜನರು ಎಲ್ಲಿ ಎಂಬುದಾಗಿ ದೇವರು ಅಲ್ಲಿ ಕರ್ತನಾದ ಯೇಸುಸ್ತನು ಕೇಳುವಂತ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ನಾವು ದೇವರಿಂದ ಬೇಡ್ಕೊಡ್ತೇವೆ ಪಡ್ಕೊಡ್ತೇವೆ. ದೇವರಿಂದ ಬೇಡಿಕೊಂಡು ಪಡೆದುಕೊಂಡ ನಂತರ ನಾವು ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಅದಕ್ಕಾಗಿ ಆ ಸಮಾನ ದೇವರಿಗೆ ದೇವರು ಅವ್ರು ಇನ್ನೂ ಹೆಚ್ಚಿನ ಆಶೀರ್ವಾದ ಹೊಂದಿದಂತ ನಾವು ಹೋಗ್ತಾನೆ. ಆದ್ರೆ 10 ಜನರು ಏನಾದ್ರೂ ನಮ್ಮ ಜೀವನ ಚರಿತ್ರೆ ನಮ್ಗೆ ಏನೂ ಗೊತ್ತಾಗುವುದಿಲ್ಲ ಅಂದ್ರೆ ನಾವು ಬೇಡದಂತದನ್ನ ಹೊಂದಿದಂತಹಗಳಿಗಾಗಿ ದೇವರಿಗೆ ಸದಾ ಸ್ತೋತ್ರವನ್ನ ಸಲ್ಲಿಸುವ ಹಂಗಿನವರು ನಾವು ಆಗಿರ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಬ್ಬ ವ್ಯಕ್ತಿ ಬೇಡದನ್ನ ನೋಡ್ತೇವೆ. ದಯಮಾಡಿ 2 ಅರಸು 5:22 ಅವನು ಕ್ಷೇಮ ಎಫ್ರಾಯಿಮ್ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ. ಎಲೀಷನು ನಾಮಾನನ ಕುಷ್ಠವನ್ನ ಆತನ ವಾಸಿ ಮಾಡಿದಂತಹದ್ದು ಅನೇಕ ಸಂದರ್ಭ ಭಾಗವಾಗಿ ನಾವು ಅಧ್ಯಯನ ಮಾಡುವಾಗ ಆ ಸೆರೆಯಲ್ಲಿದ್ದಂತ ಆ ಹೆಣ್ಣು ಮಗಳು ದೇವರನ್ನ ಯಾವ ರೀತಿ ಸಾಕ್ಷೀಕರಿಸಿದಳು, ಆ ಎಲೀಷನ ಬಗ್ಗೆ ತಿಳಿಸಿದಳು, ಆ ಮೂಲಕ ನಾಮನ ಕುಷ್ಠರೋಗ ವಾಸಿ ಆಯ್ತು ಎಂಬುದಾಗಿ ನಾವು ಕೇಳಿದ್ದೇವೆ. ವಾಕ್ಯ ಭಾಗವನ್ನು ಅಭ್ಯಾಸವನ್ನ ಅನೇಕ ಸೇವೆಗಳಿಂದ ಕೇಳಿದ್ದೇವೆ. ಇಲ್ಲಿ ಒಂದು ಬೇಡಿಕೆಯನ್ನು ನೋಡ್ತಾ ಇದ್ದೇವೆ. ಈ ಎಲೀಷನ ಜೊತೆಯಲ್ಲಿ ಇದ್ದಂತಹ ಎಲೀಷನ ಎಲ್ಲ ಕಾರ್ಯಗಳನ್ನ ನೋಡಿದಂತ ಈ ಗೆಹಜಿ ಆತನ ಬೇಡದನ್ನು ನೋಡ್ತೇವೆ. ಈ ದಿನಗಳಲ್ಲಿ ಸ್ವಾಮಿ ನಾವು ದೇವರ ಮಕ್ಕಳಾಗಿ ದೇವರ ಅನ್ಯೋನ್ಯತರಿದ್ದಂಥವರಾಗಿ ದೇವರ ಎಲ್ಲ ಗುಣಗಳನ್ನ ದೇವರ ಉಪಕಾರಗಳನ್ನ ಎಲ್ಲನ್ನೂ ಬಲ್ಲಂತವರಾಗಿ ಅನೇಕ ಸಂದರ್ಭದಲ್ಲಿ ನಾವು ಲೋಕದ ಆಶೆಗೆ ಕಣ್ಣಿನ ಆಶೆಗೆ ಬಿದ್ದು ಹೋಗ್ತಕ್ಕಂತ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನೋಡಿ ಅವನು ಎಂತ ಸುಳ್ಳನ್ನು ಬಂದು ಹೇಳುವಂತವನಾಗಿದ್ದಾನೆ. ಸುಳ್ಳನ್ನು ಯಾರೋ ಪ್ರವಾದಿ ಮಂಡಳಿಯವರು ಬಂದಿದ್ದಾರೆ, ಅವರಿಗೆ ಬಟ್ಟೆ ಬೇಕು, ಅವರಿಗೆ ಸವಲತ್ತುಗಳು ಬೇಕು ಎಂಬುದಾಗಿ ಅದನ್ನು ಪಡ್ಕೋ ಬಂದಂತ ನೋಡ್ತಾ ಇದ್ದಾರೆ. ಕರ್ತನ ಪ್ರಿಯರಾದವರೇ, ನಾವು ಈ ರೀತಿಯ ಮೋಸವಾಗಿ ಅಥವಾ ನಾವು ಅಧರ್ಮದಿಂದ ಯಾವುದನ್ನಾದ್ರೂ ಗಳಿಸಿದ್ರೆ ಅದರಿಂದ ಬರತಕ್ಕಂಥದ್ದು ಪ್ರತಿಫಲವನ್ನು ನಾವು ನೋಡ್ತೇವೆ. ಇಲ್ಲಿ ಆ ಗೆಹೇಜಿ ಅದರ ಫಲವನ್ನು ಅನುಭವಿಸ ನೋಡ್ತೇವೆ. ಅವನು ಹೋಗಿ ಆ ನಾಮನ್ನು ಬಿಟ್ಟು ಹೋಗಿದ್ದಂತಹ ಆ ಕುಷ್ಠ ಅವನ ಕುಟುಂಬಕ್ಕೆಲ್ಲವೂ ಬಂತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನ ಪ್ರಿಯರಾದವರ ದಿನಗಳನ್ನು ನಾವು ಬೇಡುವಾಗ ನಮಗೆ ಸ್ವಲ್ಪ ವಿವೇಚನೆಯನ್ನು ಮಾಡಬೇಕು. ನಶಿಸು ಹೋಗ್ತಕ್ಕಂಥ ವಿಚಾರಗಳಿಗಾಗಿ ಆಹ್ವಾನದಿಂದ ಉಂಟಾದಂತಹ ಅಪಜಯಕ್ಕೆ ಆಹ್ವಾನ ನಾವು ತನ್ನ ಕಣ್ಣನ್ನು ನಿಗ್ರಹಿಸದೆ ಹೋದ, ದಾವಿದನ ತನ್ನ ಶರೀರದ ಕಣ್ಣಿನ ಆಶೆಯನ್ನು ನಿಗ್ರಹಿಸದೆ ಹೋದ, ಅವನ ಎಂತ ಸಂಕಷ್ಟ ಸಿಕ್ಕೊಂಡ. ಈ ದಿನದಲ್ಲಿ ನೋಡುವಾಗ ಈ ಗೆಹಜೆಯು ಆತನು ಬೇಡಿಕೊಂಡಂತಹದ್ದು ಅನ್ಯನ ಹತ್ರ ಹೋಗಿ ಅವನು ಕೃತಕೃತ ಭಾವದಿಂದ ನಾಮನ್ನು ಹೋಗ್ತಾ ಇದ್ದಾನೆ. ಅವ್ರು ಹೇಳ್ತಾನೆ, ನೀನು ಆರಾಸೋ ಈ ದೇಶದ ಮಣ್ಣನ್ನ ಕೊಡು ಮತ್ತು ನನ್ನನ್ನು ಕ್ಷಮಿಸು, ನನ್ನ ರಾಜನನ್ನು ನಾನು ಕರ್ಕೊಂಡೋದಾಗ ನಾನು ಅವನೇ ವಿಧಿ ಇಲ್ಲದೆ ಬೇರೆ ಅನ್ಯ ಮಾರ್ಗದ ನಾನು ಹೋಗ್ಬೇಕಾಯ್ತದೆ, ದೇವರನ್ನು ಕ್ಷಮಿಸಲಿ ಅಂದಾಗ ಅಷ್ಟೆಲ್ಲ ಹೇಳಿದ್ರೆಲ್ಲ ಕೇಳಿಸ್ಕೊಂಡದಂತ ಈ ಗೆಹಜಿ ಆತನು ಸೋತು ಹೋದ, ಬೇಡವಾದಂತಹದನ್ನ ಆತನು ಬಯಸಿ ಆತನು ಪಾಪಕ್ಕೆ ಕಷ್ಟಕ್ಕೆ ಸಿಕ್ಕೊಂಡಂತ ನೋಡುವಂತವರಾಗಿದ್ದೇವೆ. ಕೊನೆಯದಾಗಿ ನಾವು ಲೂಕನು ಬರೆದಂತ ಸುವಾರ್ತೆ 23:42 ಲೂಕ 23:42 ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ನಾವು
ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಆ ಶಿಲುಬೆಯಲ್ಲಿ ಹಾಕಿದಾಗ ಆತನ ಎಡಗಡೆಯಲ್ಲಿ ಬಡಗಡೆಯಲ್ಲಿ ಕಳ್ಳರನ್ನ ಅವರು ಹಾಕಿರೋದನ್ನ ನಾವು ನೋಡ್ತೇವೆ. ಕಳ್ಳರುಗಳು ಅವರು ಆ ಶಿಕ್ಷೆಯನ್ನು ಅನುಭವಿಸಬೇಕಾಯ್ತು, ದೇ ಆರ್ ಡಿಸರ್ವ್, ಅದಕ್ಕೆ ಅವರು ಅರ್ಹರೇ. ಆದ್ರೆ ಯಾವ ಪಾಪವನ್ನ ದೋಷವನ್ನ ಮಾಡದ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಆತನು ಗುರಿಯಾಗಿ ಆ ಕಲ್ವಾರಿ ಕುರ್ಚಿಯಲ್ಲಿ ಆತನ ತೂಗಾಡುವಾಗ ಇಲ್ಲಿ ಒಬ್ಬ ಕಳ್ಳನ ದೇವರನ್ನ ಕುಚೋದ್ಯವನ್ನ ಹಾಸ್ಯವನ್ನ ಮಾಡದನ್ನ ನೋಡುವಂತವರಾಗಿದ್ದೇವೆ. ನೀನು ಹಿಡಿದುವ ನಮ್ಮನ್ನು ರಕ್ಷಿಸುವುದಾಗಿ, ಆದ್ರೆ ಒಬ್ಬ ಕಳ್ಳನ ಹೇಳುವಂತ ಮಾತು ಅಂತಿಮವಾಗಿ ಆತನು ಬೇಡಿಕೊಂಡಂತ ನೋಡು, ಅಲ್ಲಿ ಅವನ ಮನ ಪರಿವರ್ತನೆ ಆಯ್ತು. ಹೌದು, ನಾನು ಈ ಶಿಕ್ಷೆಗೆ ಅರ್ಹನೆ, ನಾನು ಈ ಶಿಕ್ಷೆಯನ್ನು ಅನುಭವಿಸಬೇಕು. ಆದರೆ ಯಾವ ಶಿಕ್ಷೆಯನ್ನು, ಯಾವ ತಪ್ಪನ್ನು ಮಾಡದೆ ಅನ್ಯಾಯವಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಈತನು ಮಹಾ ವ್ಯಕ್ತಿ, ಈತನೇ ದೇವರು ಎಂಬುದಾಗಿ ಆತನು ಅರಿಕೆ ಅವನು ಕೊಂಡುಕೊಳ್ಳುವಾಗ, ಆತ ದೇವರು ದೇವರೇ ರಾಜ್ಯವನ್ನ ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳುವಾಗ ಎಂತ ಸೌಭಾಗ್ಯವಂತದನ್ನ ಆತನು ಆರಿಸಿಕೊಂಡು ಎಂಬುದಾಗಿ ನಾವು ನೋಡ್ತೇವೆ. ಎಂತ ಉತ್ತಮವಾದಂತ ಭಾಗವನ್ನ ಆತ ಅಲ್ಲಿ ಆತನ ವಾಗ್ದಾನ ಇವತ್ತಿನ ಸಂಗಡ ಲಯಿಸಿರ್ತಕ್ಕಂತಹ ಆ ಒಂದು ವಾಕ್ಯವನ್ನ ಆತನು ಪಡೆದಂತದನ್ನು ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವೆ, ನಾವು ಮತ್ತಾಯನ ಬರೆದಂತ ಸುವಾರ್ತೆ 6:23 ವಚನ ಹೀಗೆ ನೋಡ್ತೇವೆ, ಆತನ ರಾಜ್ಯಕ್ಕಾಗಿ ನೀತಿಗಾಗುವಂತ ಒಪ್ಪಡ್ರಿ, ಇವುಗಳ ಕೂಡ ಅವುಗಳೆಲ್ಲವೂ ಕೂಡಿ ಬರ್ತಾರೆ. ಲೋಕದ ಎಲ್ಲ ಏನೇನು ಬೇಕೋ ಅದನ್ನ ದೇವ್ರು ತಾನೇ ಒದಿಸುವಂತ, ಯಾಕಂದ್ರೆ ದೇವರು ಆದಿಯಲ್ಲಿ ಎಲ್ಲವನ್ನು ಮನುಷ್ಯನಿಗೆ ಏನೆಲ್ಲವನ್ನ ಬೇಕು ಅದನ್ನೆಲ್ಲ ಸೃಷ್ಟಿ ಮಾಡಿ ನಂತರದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡದಂತ ದೇವರು ಮನುಷ್ಯನಿಗೆ ಎಲ್ಲವನ್ನು ಒದಗಿಸ್ತಂತ. ಯಾವ ಮನುಷ್ಯನ ನಿನ್ಗೆ ಏನು ಬೇಕು, ನಿನಗೆ ಅವಶ್ಯಕತೆ ಏನಿದೆ ಎಂಬುದ ಆತನ ಎಂದು ಕೇಳಿದವನಲ್ಲ, ಎಲ್ಲವನ್ನ ಕೊಟ್ಟಂತ ದೇವರು. ಆದರೆ ಆ ಕೊಟ್ಟಂತ ದೇವರಿಂದ ದೂರವಾದಾಗ ಆ ಕೆಟ್ಟು ಹೋದ ಬಿಟ್ಟು ಹೋದಂತ ಆತನ ತನ್ನ ಬೆಳಿಗ್ಗೆ ನಡೆಸುವುದಕ್ಕಾಗಿಯೂ ಆತನೇ ಕಾರ್ಯವನ್ನ ಮಾಡದಂತ ದೇವರು. ಅದಕ್ಕಾಗಿ ದೇವರು ಆಗಿರೋದು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತಾಕೊಳ್ರಿ, ಅದ್ರ ಜೊತೆಗಳು ನಿಮ್ಗೆ ಎಲ್ಲವೂ ಕೊಡಲ್ಪಡ್ತದೆ ಎಂಬುದಾಗಿ ದೇವರು ವಾಕ್ಯ ನಮ್ಮನ್ನ ಬಲಪಡಿಸಿ ನಡೆಸುವಂತದ್ದಾಗಿದೆ. ಈ ಸಂಜೆ ವೇಳೆ ನಾವು ಸ್ವಲ್ಪ ಸಮಯ ಆತನ ಪಾದ ಸನ್ನಿಧಿಯಲ್ಲಿ ಕುಡಿತಂತವರಾಗಿದ್ಕೊಂಡು ಮತ್ತಾಯನ ಬರೆದಂತ ಸುವಾರ್ತೆ 7:7-8 ವಚನಗಳನ್ನು ನಾವು ಆಧಾರ ಮಾಡಿಕೊಂಡು ಬೇಡಿಕೊಂಡ್ರೆ ನಿಮ್ಗೆ ದೊರೆಯುವುದು, ಯಾಕಂದ್ರೆ ಬೇಡುವ ಪ್ರತಿಯೊಬ್ಬನು ಬಂಧುವನು ಎಂಬುದಾಗಿ ನಾವು ಪ್ರಾಸ್ತಾವಿಕವಾಗಿ ನೋಡಿದ್ವಿ. ನಾವು ಏನನ್ನ ಬೇಡ್ತೇವೆ, ಯಾತಕ್ಕಾಗಿ ಬೇಡ್ತೇವೆ, ಹೊಂದಿದ ಮೇಲೆ ನಾವು ಯಾವ ಕಾರ್ಯವನ್ನು ಮಾಡ್ತೇವೆ ಎಂಬುದಾಗಿ ಅನೇಕ ಉದಾಹರಣೆಗಳನ್ನು ನೋಡುವಾಗ ನಾವು ಮೊದಲನೇದಾಗಿ ಮೋಶೆಯ ವಿಚಾರವನ್ನು ನೋಡ್ತಾ ಬಂದ. ಮೋಶೆ ಹೇಳದಂತ ಮಾತು, ನೀನು ನಮ್ಮ ಸಂಗಡ ಬರದೆ ಹೋದ್ರೆ, ನೀನು ನಮ್ಮ ಜೊತೆಯಲ್ಲಿ ನಮ್ಮನ್ನ ಇಲ್ಲಿಂದ ಕಳಿಸ್ಕೊಡ್ಬೇಡ ಎಂಬುದಾಗಿ, ಈ ದಿನ ಸಹ ನಾನುವೆ ಎಷ್ಟೇ ಆತ್ಮಿಕನಾಗಿರ್ಲು ನೇರೇ ಆಗಿರ್ಲು ದೇವರೇ ನಿನ್ನ ಸಂಗಡ ಪಪ್ಪ, ನಾನು ಬಲಹೀನವಾದವನೇ ಸೋತೋಗ್ಬಿಡ್ತೇನೆ ಅಂತ ಮಹಾನ್ ಈತನು ನನಗೆ ಒಪ್ಪುವ ಮಗನು ಎಂಬುದಾಗಿ ಹೇಳಿದಂತ ದಾವಿದ ನನ್ನ ಹೃದಯಕ್ಕೆ ಒಪ್ಪುವಂತ ಮಗನ ಇಷಯನ ಮಗನನ್ನು ದೊರೆತಂತ ಹೇಳದಂತಹ ಆ ದಾವಿದ್ರೆ ಒಂದ್ಸಾರಿ ತಪ್ಪಿಲ್ಲ ಸ್ವಾಮಿ, ನಾನು ಈ ಲೋಕದಲ್ಲಿ ಹೋಗ್ತಾ ಇದ್ದೇನೆ, ಅದಕ್ಕಿಂತಲೂ ಭಯಂಕರವಂತ ಲೋಕ ಸ್ವಾಮಿ ನಿನ್ನ ಸಂಗಡಪ್ಪ ಎಂಬುದಾಗಿ ನಾವು ಬೇಡುವಂತವರಾಗಿದ್ದೇವ, ಬೇಡುವಂತವರು ಆಗಿರ್ಬೇಕು. ನಂತರದ ಅಬ್ರಾಹ್ಮನ ವಿಚಾರವನ್ನು ನೋಡುವಾಗ ಆತನು ಕೇವಲ ತನ್ನ ಮಗನು ತನ್ನ ತಮ್ಮನು ತಮ್ಮನ ಕುಟುಂಬಕ್ಕಾಗಿ ಆತನ ಬೇಡಲಿಲ್ಲ, ನಶ್ಯೋ ಆತನ ಬಗ್ಗೆ ದೇವರ ಬಗ್ಗೆ ಹೋರಾಡ. ಈ ದಿನವೂ ಸಹ ನಾವು ದೇವರ ಮುಂದೆ ಹೋರಾಡುವಂತೆ ಬೇಡುವಂತಾರಾಗಲಿ ದೇವ್ರೆ, ಅವರ ಇಷ್ಟು ನೀತಿವಂತರಿದ್ರೆ ಅವರ ನೀನು ಕಾಪಾಡಪ್ಪ ಎಂಬುದಾಗಿ. ಯಾಕಂದ್ರೆ ಈ ದಿನಗಳ ಅನೇಕ ಘಟನೆಗಳು ನಡೆಯುವಾಗ ಅನೇಕ ನೀತಿವಂತರುಗಳು ಸಹ ಸಂಕಷ್ಟಕ್ಕೆ ಸಿಕ್ಕುವಂತ ನೋಡ್ತೇವೆ. ಅದಕ್ಕಾಗಿ ನಾವು ಬೇಡುವಂತವರಾಗಿದ್ದೇವೆ. ಮತ್ತ ನಾವು ಇರ್ತಕ್ಕಂಥ ಲೋಕ ಈ ಸೈತಾನನ ಲೋಕ, ಸೈತಾನನು ಆತನ ಅಪರಿಮಿತವಾದಂತಹ ಚಾಣಕ್ಷತನ ನಮ್ಮನ್ನ ಸಪ್ತಪಾದಂತ ಮಾರ್ಗ ನಡೆಸುವಂತಾರೆ. ಅದಕ್ಕಾಗಿ ಸಲಮನ್ನು ಬೇಡ್ತಾನೆ, ದೇವರೇ ನನಗೆ ವಿವೇಕವನ್ನು ದಯಪಾಲಿಸು ಎಂಬುದಾಗಿ, ವಿವೇಕವನ್ನು ದಯಪಾಲಿಸು ಅಂತ ಕೇಳುವಾಗ ನನ್ನ ದೇವರು ಆತನು ಹಂಗಿಸದೆ ಕೊಡುವಂತವನಾಗಿದ್ದಾನೆ. ಅದಕ್ಕಾಗಿ ನಾವು ಆತನಲ್ಲಿ ಜ್ಞಾನಕ್ಕಾಗಿ ಕೇಳಬೇಕು. ಮತ್ತು 11 ಕೇಳಿಕೊಂಡು ಏನನ್ನ ಪಡ್ಕೊಂಡು ಅದನ್ನು ದೇವರು ಕೊಡ್ತೇನೆ ಎಂಬ ಹರಕೆಯನ್ನು ಹೊತ್ಕೊಂಡು ಅದೇ ರೀತಿ ಅವಳು ತನ್ನ ಹರಕೆಯನ್ನು ತೀರಿಸಿದ ದೇವರು ಆಕೆಯನ್ನು ಆಶೀರ್ವಸಿ ಅವಳು ನೆನೆಸುವಂತೆ ಹೆಚ್ಚಿರುವಂತಹ ಆಶಾ 3 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳನ್ನು ಕೊಟ್ಟ ಎಂಬುದಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳ ಬೇಡ್ತೇವೆ. ಬೇಡದ ನಂತರ ಅದು ದೊರಕಿದ ನಂತರ ನಿಧಾನವಾಗಿ ನಾವು ಎಲ್ಲವನ್ನ ಮರೆತು ದೂರ ಆಗುವಂತ ಸ್ಥಿತಿಯನ್ನು ನೋಡ್ತೇವೆ. ಕರ್ತನ ಪ್ರಿಯ ಅಂದ್ರೆ ಬೇಡದಂತ ನಾನು ಅದಕ್ಕೆ ಮೇಲೆ ಅದಕ್ಕೆಲ್ಲ ತೀರಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತದೆ. ಮತ್ತು ಈ ಎಲೀಷನ್ ಎಲೀನನ್ನ ಎಲೀಷನ್ ಕೇಳ್ದ, ನನಗೆ ನಿನಗಿರ್ತಕ್ಕಂಥ ಆತ್ಮಗಳು 2 ಆತ್ಮಗಳನ್ನ ನಾವು ಇದರಲ್ಲೇ ದೇವ್ರು ಬಿಟ್ಟು, ದೇವ್ರೇ ನನಗೆ ಆತ್ಮನ ಸಹಾಯವನ್ನು ಕೊಡು, ಆತ್ಮನ ಬಲವನ್ನು ಕೊಡು, ವಾಕ್ಯದ ದರ್ಶನವನ್ನು ಕೊಡು, ವಾಕ್ಯದಲ್ಲಿ ನಾನು ಬಲಗೊಳ್ಳುವಂತೆ ನನಗೆ ಬೇಕಂತ ಸಹಾಯವನ್ನು ಕೊಡು ಎಂಬುದಾಗಿ ನಾವು ಬೇಡುವಂತವರಾಗಿರ್ಬೇಕು. 10 ಜನ ಕುಷ್ಠರೋಗಿಗಳಲ್ಲಿ 9 ಜನ ದೇವರನ್ನ ಮರೆತರು, ಆದ್ರೆ ಒಬ್ಬ ಅನ್ಯನಾದಂತ ಸಮಾರ್ಯನ ಬಂದು ದೇವರಿಗೆ
ಒಂದನೇನು ಹೇಳ್ದ, ಅನ್ಯರಾದ ನಮ್ಮನ್ನ ಕರೆದಿದ್ದಾನೆ. ಇಸ್ರಾಯೇಲ್ ದೇವರನ್ನ ಬಿಟ್ಟು ಹೋದ್ರು, ಆದ್ರೆ ಅನ್ಯರಾದಂತ ನಮ್ಮನ್ನ ಕರೆದು ಸ್ವಕೀಯ ಜನ ಸ್ವಕೀಯ ಪ್ರಜೆ ಎಂಬ ಕರೆದಿದ್ದಾನೆ. ಇದನ್ನ ನಂಬಿಕೆ ವಿಶ್ವಾಸಿಗಳಾದಂತ ಕ್ರೈಸ್ತರಾದಂತ ನಾವುಗಳು ನಾವು ಆತನ ಬಳಿಗೆ ಬಂದು ಯಾವ ರೀತಿ ಆತನ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲವನ್ನ ತಿಳಿದಂತ ಗೇಜಿ ಆತನ ಲೋಕದ ಆಶಯ ತಾನು ಬಿದ್ದಂತವನಾಗಿ ಅವನು ಇಡೀ ಅವನ ಕುಟುಂಬವೇ ಆ ಪಾಪ ಆ ಕುಷ್ಠ ಎಂಬತಕ್ಕಂಥ ಪಾಪಕ್ಕೆ ದೂಡದಂತ ನಾವು ನೋಡ್ತೇವೆ. ಮತ್ತು ಹಾಗೆ ಅಂತಿಮವಾಗಿ ಆ ಕಳ್ಳನ್ನು ಬೇಡಿಕೊಂಡ ದೇವರೇ, ಅವನು ಮನ ಪರಿವರ್ತನೆ ಆಗಿ ನಿನ್ನ ರಾಜ್ಯದಲ್ಲಿ ನನ್ನನ್ನು ಸೇರಿಸಿಕೊಂಡು ತಕ್ಷಣದಲ್ಲಿ ಉತ್ತರವನ್ನು ಕೊಟ್ಟ. ಈಗಿನ ಲೋಕದಲ್ಲಿ ಅನೇಕ ಕಷ್ಟಗಳು ಸಂಕಟಗಳು ಅನೇಕ ವಿಧದಲ್ಲಿ ಇರುವಾಗ ನಾವು ಸೋತು ಹೋಗ್ತೇವೆ, ಬಿದ್ದು ಹೋಗ್ತೇವೆ. ಆದರೆ ಒಂದು ಆಧರಣೆಯ ವಾಕ್ಯವನ್ನ ಅಂತಿಮವಾಗಿ ಓದಿ ನಮ್ಮ ಕೂಟವನ್ನು ಮುಕ್ತಾಯ ಮಾಡ್ಕೊಳ್ಳೋಣ. ಕೀರ್ತನೆಗಳು 37:25, ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ಸಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ದೇವರ ಸ್ತೋತ್ರ ಉಂಟಾಗ್ಲಿ. ಆ ದಾವಿದನ ತನ್ನ ಅನುಭವ ಪೂರ್ವವಾಗಿ ಹೇಳ್ತಾ ಇದ್ದಾನೆ, ನಾನು ಬಾಲಕನಾಗಿದ್ದೇನೆ, ಈಗ ವೃದ್ಧನಾಗಿದ್ದೇನೆ. ಆತನ ಎಷ್ಟು ವರ್ಷಗಳನ್ನ ಆತನ ಕಳೀತಾ ಬಂದ, ಆತನು ಹೇಳಿದ ಮಾತು ಈವರೆಗೆ ನೀತಿವಂತನು. ಅದು ನಾವು ಮುಖ್ಯವಾಗಿ ಇಟ್ಕೊಳ್ಬೇಕು. ಸುಮ್ನೆ ನಾಮಧೇಯರು ಅಂತ ಅಲ್ಲೇನು ಬರ್ತಿಲ್ಲ. ನೀತಿವಂತನು, ನೀತಿವಂತರ ಆತನ ರಾಜ್ಯಕ್ಕಾಗಿ ನೀತಿ ಪಡ್ತಾ ಆತನ ವಾಕ್ಯಾನುಸಾರವಾಗಿ ಆತನನ್ನೇ ಒಡೆಯ ರಕ್ಷಕನೆಂಬ ಕಂಡುಕೊಂಡು ಜೀವಿಸುವಂತಹ ನೀತಿವಂತನು ಸಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನು ಯಾರು ಗೊತ್ತಿಲ್ಲ ಎಂಬುದಾಗಿ ಬಿದ್ದಿರುವುದಾಗ್ಲಿ ಅವನ ಸಂತತಿಯರು ಭಿಕ್ಷೆ ಬಿಡುತ್ತಿರುವುದನ್ನು ನೋಡ್ಲಿಲ್ಲ ಎಂದ. ಈ ಕರ್ತನ ಪ್ರಿಯರಾದವರೆ, ಈ ದಿನ ನಾನು ನೀತಿವಂತಿಕೆಯನ್ನು ಬಿಟ್ಟು ಅನೇಕ ವಿವಿಧ ರೀತಿಯಲ್ಲಿ ಭಿಕ್ಷೆ ಬಿಡ್ತಾ ಇರಬಹುದು, ಗೊತ್ತಿಲ್ಲದೆ ಬಿದ್ದಿರ್ಬೋದು. ಆದ್ರೆ ನೀತಿವಂತನು ಎಲ್ಲಿಯೂ ಸಹ ಆತನ ಬಿದ್ದಂತ ಒಂದು ಉದಾಹರಣೆಗಳಿಲ್ಲ. ತಮ್ಮ ಸ್ವಯಂಕೃತ ಕಾರ್ಯಗಳ ಮೂಲಕ ಅವರು ಆ ಒಂದು ಸ್ಥಿತಿಯನ್ನು ಕಾಣುವಂತವರು. ಆದ್ರೆ ದೇವರು ತನ್ನ ಮಕ್ಕಳನ್ನ ಅದ್ಭುತವಾಗಿ ವಿಷಯ ಆತನ ಹೇಳುವಂತ ಮಾತು, ತನ್ನ ಮಕ್ಕಳಿಗೆ ನಿದ್ದೆಯಲ್ಲಿಯೂ ಸಹ ನಾನು ಆಹಾರವನ್ನು ಕೊಡ್ತೇನೆ, ನಾನು ಮರೆಯುವುದಿಲ್ಲ ತೊರೆಯುವುದಿಲ್ಲ ಎಂತ ಹೇಳಿದಂತ ದೇವರು ಈ ದಿನ ಸಂಜೀವಣ್ಣ ಸಂಗಡ ಮಾತನಾಡಿದ್ದಾನೆ. ನಾವು ಏನನ್ನ ಬೇಡ್ಕೊಳ್ತಾ ಇದ್ದೇವೆ, ಯಾತಕ್ಕಾಗಿ ಬೇಡ್ಕೊಳ್ತೇವೆ, ಬೇಡದಂತ ಪಡೆದಂತ ನನ್ನ ಆತ್ಮಿಕ ಸ್ಥಿತಿಗತಿ ಏನಿದೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ನಾವು ನಮ್ಮ ಈ ಲೋಕದ ಜೀವಿತವನ್ನ ಮುಂದುವರಿಸೋಣ. ದೇವರು ನಮ್ಮನ್ನ ಹೆಚ್ಚಾಗಿ ಇನ್ನು ಆತ್ಮಿಕ ಬಲಪಡಿಸಿ ನಡೆಸಲಿ. ಆತನ ನಾಮಕ ಮೇಲೆ ಉಂಟಾಗಲಿ. ಆಮೇಲೆ ಕೂಡಿ ಬಂದ ಮೇಲೂ ಸಹ ಕ್ರಿಸ್ತನ ಹೆಸರಲ್ಲಿ ವಂದಿಸುವಂತ.